ಆತ್ಮೀಯ ಹೇ ಸೀತಾರಾಮ ಮಿತ್ರರೇ, ನಾನು ನಿಮ್ಮವ ಮಲ್ಲಪ್ಪ ಜ್ಯೋತಿ ಅವರು. ಇವತ್ತು ವಿಶೇಷವಾಗಿ ಈ ನಾಮಿನೇಷನ್ ಕೊಡೋದು ಮುಗಿದು ಹೋಗಿದ್ದರಿಂದಾಗಿ ಒಂದಿಷ್ಟು ಮಾತುಗಳನ್ನು ಮಾತಾಡಬೇಕಾಗಿದೆ. ಯಾಕಂದರೆ ನಿಜವಾದ ಜಜ್ಮೆಂಟ್, ಅದರಲ್ಲೂ ಗೋಕಾಕ್ ತಾಲೂಕಿಗೆ ಸಂಬಂಧಿಸಿದಂಥ ಜಜ್ಮೆಂಟ್ ಸ್ವಲ್ಪ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಸಲ. ಯಾಕಂತಂದ್ರೆ ಇವತ್ತಿಗೆ ಗೋಕಾಕ್ ತಾಲೂಕದಲ್ಲಿ ಇನ್ನೂ ಅಶೋಕ್ ಪೂಜಾರಿ ಅವರು ಸ್ವತಂತ್ರವಾಗಿ ನಿಲ್ತಾರೋ ಮತ್ತೇನೋ ಮಾಡ್ತಾರೋ ಅನ್ನೋಂಥ ಕೆಲವೊಂದು ಮಾತುಗಳಿದ್ದವು. ಆ ಹಿನ್ನೆಲೆಯಲ್ಲಿ ಇವ್ರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಕಡಾಡಿಯವರಿಗೆ, ಅಥವಾ ಸ್ವತಂತ್ರವಾಗಿ ನಿಲ್ತಾರೋ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಅಶೋಕ್ ಪೂಜಾರಿ ಅವರು 4 ಸಲ ನಿಂತ್ಕೊಂಡು ಪಾಪ ಅವ್ರಿಗೆ ಏನು ಸಾಧ್ಯ ಆಗಲಿಲ್ಲ. ಜಾರಕಿಹೊಳಿ ಕುಟುಂಬದ ಒಂದು ರಾಜಕೀಯ ವಿರೋಧ ಹೋರಾಟ ಸಾಕಷ್ಟು ಮಾಡಿದರು, ಅದು ಯಶಸ್ವಿ ಆಗಲಿಲ್ಲ. ಇದರಿಂದಾಗಿ ಒಂದು ಸ್ವಲ್ಪ ಕಾಂಗ್ರೆಸ್ ಇರುವಂಥ ಸ್ವಲ್ಪ ಹಿಂಜರಿತ ಆಯಿತು ಏನೋ. ಅದರಲ್ಲೂ ಈ ಸಲ ಕಾಂಗ್ರೆಸ್ಸಿಗರು ಶತಾಯಗತಾಯ ಗೌರ್ಮೆಂಟ್ ಮಾಡಬೇಕು, ಪ್ರತಿಯೊಂದು ಸೀಟು ಅಷ್ಟೇ ಇಂಪಾರ್ಟೆಂಟ್ ಇರೋದ್ರಿಂದಾಗೆ ಯಾಕೋ ಅವ್ರ ಮೇಲಿನ ಮನಸ್ಸನ್ನು ತೆಗೆದಿದ್ದರಿಂದಾಗೆ ಪಾಪ ಅವರು ಸ್ವತಂತ್ರವಾಗಿನೋ ಅಥವಾ JDS ಮೂಲಕ ಅಥವಾ ಇನ್ನೊಂದ್ರ ಮೂಲಕ ಇವ್ರು ನಿಲ್ಲಬಹುದು ಅನ್ನೋದು ಒಂದು ಆತಂಕ ಕಾಂಗ್ರೆಸ್ಸಿಗರಲ್ಲಿ. ಆದರೆ ಯಾವಾಗ ದಿನ ಮುಗಿದೋಯ್ತು, ಅದ್ರ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಏನಾಯಿತು ಅನ್ನೋದು ನಿಮಗೂ ಗೊತ್ತದೆ. ಈ ಸೌದಿಯವರು ಬಂದು ಅವ್ರನ್ನ ಮನವೊಲಿಸಿ ಕಾಂಗ್ರೆಸ್ಸಿಗೆ, ನೀವು ಕಾಂಗ್ರೆಸ್ನವರು ಕಾಂಗ್ರೆಸ್ ಬೆಂಬಲ ಮಾಡಿರಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನೀವು ಅನ್ಯಾಯ ಆಗೋದಕ್ಕೆ ಕೊಡಿದ್ರೆ ನಿಮ್ಮ ನೇತೃತ್ವದಲ್ಲೇ ಇದೆ ಇಡೀ ಗೋಕಾಕ್ ನಿಮ್ಮ ಕೈಯಲ್ಲಿ ಉಳಿತದೆ ಅನ್ನೋಂಥ ಮಾತನ್ನು ಹೇಳಿ ಅವ್ರನ್ನ ಒಪ್ಪಿಸಿದ್ರು. ಹೀಗಾಗಿ ವಿಶೇಷವಾಗಿ ಜಾರಕಿಹೊಳಿ ಕುಟುಂಬದ ವಿರೋಧ ಮಾಡುತ್ತಿರುವಂಥ ಜನರಿಗೆ ಇದೊಂದು ರೀತಿಯ ನಿಟ್ಟುಸಿರು ಬಿಟ್ಟಂಗೆ ಆಗಿಬಿಟ್ಟದ ಅನ್ನೋದು ನಾವು ನೆನಪಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ಈಗಾಗಲೇ ಗೋಕಾಕ್ ಅಷ್ಟೇ ಅಲ್ಲ, ಗೋಕಾಕದ ಬದಿಯ ಬಳಿಯಲ್ಲಿರುತ್ತಿರುವಂಥ ಒಂದು ಅರಮನೆಯೂ ಸಹಿತ ಇವತ್ತು ಜಾರಕಿಹೊಳಿ ಮಯ ಹೋಗಿಬಿಟ್ಟದ್ದು. ಇವತ್ತು ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು, ಇವ್ರ ಸಹೋದರರು, ತಮ್ಮ ಇಲ್ಲೇ ರಮೇಶ್ ಜಾರಕಿಹೊಳಿ ಅವರು, ಮತ್ತು ಎಮ್ಗಂಬೇಡಿಗೆ ಸತೀಶ್ ಜಾರಕಿಹೊಳಿ ಅವರು, ಓಳಿಯವರು, ಇನ್ನು MLA ಸಿಂಧಿ ಲಖನ್ ಜಾರಕಿಹೊಳಿ ಅವರು, ಹಿಂಗಾಗಿ ಒಂದು ಕುಟುಂಬದ 4 ಜನ ಆಲ್ರೆಡಿ ರಾಜಕೀಯದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದಾರೆ. ನಡಕ ಏನೋ ಆ ಒಂದು ಫ್ಲೋ ಹೊಂಟಿತ್ತು, ಇವರು ಮನೆತನದಲ್ಲಿ ಒಬ್ಬರಾದ್ರು ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವಂಥದ್ದು. ಆದರೆ ಕೆಲವೊಮ್ಮೇನೋ ನಾವು ಬಯಸದೇ ಇದ್ದಂಥ ಘಟನೆಗಳಾಗಿ ಅವು ಒಂದಿಷ್ಟು ಹಿಂದೆ ಬೀಳ್ತಾವೆ ಅನ್ನೋದಷ್ಟು. ಆದರೂ ಇವತ್ತಿಗೂ ಆ ಒಂದು ಹೋಪ್ಸ್ ಇನ್ನೂ ಕಡಿಮೆನಾಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲೇ ಒಂದಿಷ್ಟು ಇತಿಹಾಸ ಪುಟಗಳು ಸಹಿತ ನಾವು ಇವತ್ತು ನೆನೆಸಬೇಕಾಗಿದೆ. ಯಾಕಂದರೆ ನೀವು ಎಲ್ಲ VS ಕೌಜಲ್ಗಿ ಅವರು ಅಥವಾ ವೀರಣ್ಣ ಕೌಜಲ್ಗಿ ಅವ್ರ ಹೆಸರು ಕೇಳಿರ್ಬೋದು. ನೀವು ನಿರಂತರವಾಗಿ ಅರಮನೆ ಕ್ಷೇತ್ರದಲ್ಲಿ 6 ಸಲ ಆರಿಸಿ ಬಂದಂಥವ್ರು, ಗೆದ್ದು ಬಂದಂಥವ್ರು, ಒಮ್ಮೆ ಸೋತಿದ್ರು ಅವರು RM ಪಾಟೀಲ್ ವಿರುದ್ಧವಾಗಿ, ಅದು ಸ್ವತಂತ್ರವಾಗಿ ನಿಂತಿದ್ದರಿಂದಾಗಿ. ಆ ಒಂದು ಸಮಯ ಬಿಟ್ಟರೆ ಇನ್ನುಳಿದ ಸಮಯದಲ್ಲೇ ಅವ್ರು ಆರಿಸಿ ಗೆದ್ದು ಬಂದಂಥವ್ರು. ಅದೇ ರೀತಿ ಬಾಲಚಂದ್ರ ಅವರು ಈಗ 5 ಸಲ ಬಂದಿದ್ದಾರೆ, ಬೇರೆ ಬೇರೆ ಪಾರ್ಟಿಯಿಂದ ಬಂದಿರ್ಬೋದು. 5 ಸಲ ಅಲ್ಲಿ MLA ಆಗಿದ್ದಾರೆ, ಈಗ 6ನೇ ಸಲ ನಿಲ್ತಾ ಇದ್ದಾರೆ. ಇವತ್ತು ಅವ್ರು ಗೆಲ್ಲುವಂಥ ಸಾಧ್ಯತೆಗಳು ಭಾಳ ಮತ್ತು ದಟ್ಟವಾಗಿದ್ದಾವೆ. ಯಾಕಪ್ಪ ಅಂದರೆ ಅಲ್ಲಿಯೂ ಸೀಟುಗಳ ನಿಮಗೆ ಗೊತ್ತದ, ಅರವಿಂದ್ ದಳವೆ ಅವರು ಮತ್ತು ಅವ್ರ ಪ್ರಬಲ ಸ್ಪರ್ಧಿ ಗಡಾದವರು, ಅವರಿಬ್ಬರು ಇವತ್ತು ನಿಲ್ತಾ ಇದ್ದಾರೆ. ಹೀಗಾಗಿ ಆ ಭಾಗದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಒಂದು ಕಾಲಕ್ಕೆ ಒಂದು ಮಾತು ನೆನೆಸ್ಬೇಕಾಗಿದೆ. ವೀರಣ್ಣ ಈ ನಮ್ಮ ಕೌಸಲ್ಗಿ ಅವರು ಒಂದು ಕಾಲಕ್ಕೆ ಎಷ್ಟೇ ಇದು ಗೋಕಾಕ್ ನಿಮಗೆ ಗೊತ್ತದೆ. ಆ ಸಂದರ್ಭದಲ್ಲಿ ಈ ನಮ್ಮ ಜಾರಕಿಹೊಳಿ ಕುಟುಂಬದವರು, ಅದರಲ್ಲೂ ರಮೇಶ್ ಅವರು ಭಾಳ ಬಲಿಷ್ಠವಾಗಿ ಬೆಳೆದು ಬರ್ತಾಯಿದ್ರು. ಅದು ಎಷ್ಟೇ ಕಾರಣದಿಂದ ಹಿಂಗೆ ಬರ್ತಾ ಇದ್ದಾರಾ ಅನ್ನೋದು ಇಲ್ಲಿ ಜನರಲ್ ಅಂದರೆ ಮೇಲ್ಜಾತಿ ಜನರಿಗೆ, ಇನ್ನುಳಿದ ಲಿಂಗಾಯತ ಆಗಿರ್ಬೋದು, ಮತ್ತಾರಿಗೂ ಆಗಿರ್ಬೋದು, ಈ ಒಂದು ಒಳಗೆ ಅವರೆಲ್ಲ ಜನರಲ್ ಆದರೆ ನಾವು ಆರಿಸಿ ಬರ್ತೀವಿ ಅನ್ನುವಂಥ ಮಾತನ್ನು. ಆದರೆ ಆ ಸಂದರ್ಭದಲ್ಲಿ ವೀರಣ್ಣ ಕೌಜಲ್ಗಿ ಅವರು ಹೇಳಿದ್ರು ಇವ್ರಿಗೆಲ್ಲರಿಗೂ, ಅದು ಎಷ್ಟೇ ಇದ್ದಿದ್ದು ನಾವು ಬದಲು ಮಾಡೋಣ, ಎಷ್ಟೇ ಮಾಡೋಣ ಅನ್ನೋದಂತೆ. ಆದರೆ ಅದು ಕಾಲಧರ್ಮ ಏನಾಯಿತು ಗೊತ್ತಾಗಲಿಲ್ಲ. ಅದು ಎಷ್ಟೇ ಇದ್ದು ಜನರಲ್ ಆಯಿತು. ಅದು ಜನರಲ್ ಆದಂಥ ಹೊಸದು ಏನೋ ಬದಲಾವಣೆ ಆಗಬೇಕಾಗಿತ್ತಲ್ಲ, ಆಗಲೇ ಇಲ್ಲ. ಯಾಕಂದ್ರೆ ಆ ಒಂದು ಜಾರಕಿಹೊಳಿ ಕುಟುಂಬದವರು ಈ ಒಂದು ಇಡೀ ಗೋಕಾಕ್ ತಾಲೂಕಿನ ಒಂದು ಇತಿಹಾಸವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಈ ಒಂದು 15 ವರ್ಷದ 3 ದಶಕದ ಇತಿಹಾಸವನ್ನು ತಮ್ಮ ಕೈಯೊಳಗೆ ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೆ. ಆ ಒಂದು VS ಕೌಜಲ್ಗಿಯವ್ರ ಮಾತು ಇಲ್ಲಿವರೆಗೆ ಕರೆಕ್ಟ್ ಆಗ್ತಾ ಬಂದುಬಿಟ್ಟದೆ. ಇರುತ್ತೆ ಹೌದಪ್ಪ, ಉಳಿದ ಜನರಲ್ದವ್ರಿಗೆ ಯಾರಿಗೂ ಆಗಲಿಕ್ಕಿಲ್ಲ, ಅವ್ರನ್ನ ಗೆಲ್ಲುವುದು ಅಂತ ಆ ಸ್ವರೂಪ ಇಲ್ಲ ಅಂತ. ಯಾಕಂದರೆ 4 ಸಲ ನಮ್ಮ ಜನರಲ್ದ ಅಶೋಕ್ ಪೂಜಾರಿ ಅವರು ಪ್ರಯತ್ನ ಮಾಡಿದ್ರು. ಬೇರೆ ಬೇರೆ ಪಕ್ಷದಿಂದ, ಕಾಂಗ್ರೆಸ್ಸಿಂದ ಈ ಸಲ ಪ್ರಯತ್ನ ಮಾಡ್ತಾಯಿದ್ರು, ಇದರ ಹಿಂದೂ ಪ್ರಯತ್ನ ಮಾಡಿದರು, ಅದರ ನಂತರ BJPಯಿಂದ ಪ್ರಯತ್ನ ಮಾಡಿದರು, JDSನಿಂದ ಪ್ರಯತ್ನ ಮಾಡಿದರು. ಪಾಪ ಅವ್ರಿಗೆ ಯಶಸ್ವಿ ಸಿಗಲಿಲ್ಲ, ಜನರಲ್ ಆಗಿ ಗೆಲ್ಲಕ್ಕೆ ಅವ್ರಿಗೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅದು ಒಂದು ಇವತ್ತಿನ ಚರ್ಚಾ ವಿಷಯ, ಅದೇನೂ ಇರಲಿ. ಆದರೆ ಹೋರಾಟ ಮಾಡಿದ್ರು ಸತ್ಯ ಅಶೋಕ್ ಅವರು. ಹೀಗಾಗಿ ಈ ಸಲ ಅಶೋಕ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಬಯಸಿದಾಗ ಒಂದು ಅಂಜಿಕೆ ಏನಿತ್ತಪ್ಪ ಅಂದ್ರೆ ಇಲ್ಲಿ ಇದು ಬದಲಾವಣೆ ಆಗ್ತದೇನು ಅಂತ. ಯಾಕಪ್ಪ ಅಂತಂದ್ರೆ ಬದಲಾವಣೆ ಆಗೋದು ಸುಲಭ ಇರಲಿಲ್ಲ. ಆ ರೀತಿಯಾಗಿ ಇಡೀ ಕುಟುಂಬ ಒಂದಾಗಿ ಇಡೀ ಗೋಕಾಕ್ ತಾಲೂಕಿನ ರಾಜಕೀಯವನ್ನು ತಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡು ನಡೆದುಬಿಟ್ಟಿದ್ರು. ಎಲ್ಲನೂ ಇಲ್ಲಿ ಪಂಚಾಯತ್ಗಳು ಬಂದಿರ್ಬೋದು, ಇಲ್ಲಿ ನಮ್ಮ ನಗರಸಭೆ ಬಂದಿರ್ಬೋದು, ಪಟ್ಟಣ ಪಂಚಾಯತಿ ಬಂದಿರ್ಬೋದು, ಇಡೀ ಗೋಕಾಕ್ ತಾಲೂಕಿನ ಎಲ್ಲವೂ ಅವ್ರ ತನಕ ಹಿಡಿದು ಇಟ್ಕೊಂಡಿದ್ರು, ಮುಖ್ಯಕ್ಕಿದ್ದರು. ಹೀಗಾಗಿ ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ ಬೆಳೆಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕಾಗಿನ ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗರು ಏನು ಮಾಡಿರಪ್ಪ, ಈ ಸಲ ಹೊಸ ಹುಡುಗರಿಗಾದಂಥ ಕನ್ನಡಿಯವರಿಗೆ ಟಿಕೆಟ್ ಕೊಡಿಸೋದ್ರಲ್ಲೇ ಪ್ರಯತ್ನ ಮಾಡಿದ್ರು ಮತ್ತೆ ಯಶಸ್ವಿ ಆದರು. ಇದಕ್ಕೆ ಕಾರಣ ಕೇವಲ ಕನ್ನಡಿಯವರ ಪ್ರಯತ್ನ ಅಷ್ಟೇ ಅಲ್ಲ, ಇದರ ಹಿಂದೆ ಇದ್ದಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಯತ್ನ ಬಹಳ ದೊಡ್ಡದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಅವ್ರಿಗೂ ಸಹಿತ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಜಿದ್ದಿ ಆಗಿಬಿಟ್ಟರು. ರಮೇಶ್ ಅವರು ಒಂದು ಸಿಡಿ ಕೇಸಿನಿಂದಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿದ್ದಕ್ಕಾಗಿ ಅದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂದ್ರೆ DK ಶಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥ ನೇರ ಆರೋಪ. ಅದಕ್ಕೆ ಸಿಡಿ ಪ್ರಕರಣದಲ್ಲಿ DK ಶಿ ಅವ್ರನ್ನ ಡಿಸ್ಕ್ವಾಲಿಫೈ ಆಗಿ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದರು. ಆದರೆ ಯಾಕೋ ಏನೋ ಶಾನ್ ಅವರಿಂದಾಗಲಿ ಅಥವಾ BJPಯಿಂದಾಗಲಿ ಸರ್ಕಾರ ಸಿಗಲಿಲ್ಲ. ಬಟ್ BJP ಅವ್ರು ಮಾತ್ರ ಈ ಸಲ ಈ ಚುನಾವಣೆಯಲ್ಲಿ ಅವ್ರು ಹೇಳಿದಂಥ ಅಭ್ಯರ್ಥಿಗಳಿಗೆಲ್ಲ ಟಿಕೆಟ್ ಕೊಟ್ಬಿಟ್ರು. ಇದರಿಂದಾಗಿ ಸೌದಿಯವರು ಆ ಪಕ್ಷದಿಂದ ಹೊರಗೆ ಬರುವಂಥ ಅನಿವಾರ್ಯತೆ ಬಂತು. ಯಾಕಂದರೆ ಸೌದಿಯವ್ರಿಗೆ ಇರೋದು ಏನಪ್ಪ ಸಂಕಟ ಅಂದರೆ, ಹೊರಗಿನವ್ರು ಬಂದು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಹತ್ತನೇ ಕ್ಷೇತ್ರಕ್ಕೆ ಆಡಿಸ್ತಾರೆ, ಅವ್ರಿಗೆ ಬೇಕಾದಂಥ ಮಂದಿ ರಾಜಕೀಯ ಹೋಗ್ತಾರೆ. ಅದು ನಮಗೇನಪ್ಪ, ನಮ್ಮ ಬದುಕು ಹೆಂಗೆ, ನಮ್ಮ ರಾಜಕೀಯ ಜೀವನ ಹೆಂಗೆ ಅನ್ನೋ ಚಿಂತೆ ಅವ್ರು ಶುರುವಾಗಿಬಿಟ್ಟೆ. ಕಡೆಗೆ ಅನಿವಾರ್ಯವಾಗಿ ಅವರು BJPಯನ್ನು ಬಿಡುವಂಥ ನಿರ್ಧಾರಕ್ಕೆ ಬಂದುಬಿಟ್ರು. ಬಿಟ್ಟರು ಇವತ್ತು ಕಾಂಗ್ರೆಸ್ವರಿಂದ ಬಂದಿದ್ದಾರೆ. ಹೀಗಾಗಿ ಇವತ್ತು ಸೌದಿ ಅವ್ರಿಗೆ ಮುಂದಿರುವುದು ಏನಪ್ಪ ಅಂದರೆ ಶತಾಯಗತಾಯ ಈ ಸಲ ರಮೇಶ್ ಜಾರಕಿಹೊಳಿ ಅವ್ರನ್ನ ಸಾಧ್ಯ ಆದರೆ ಆ ಸೈಡ್ ಬಾಲ್ಚಂದ್ ಜಾರಕಿಹೊಳಿ ಅವ್ರನ್ನ ಅಂದರೆ ಹಾಗೆ ಒಂದು ಜಾರಕಿಹೊಳಿ ಕುಟುಂಬದ ಹಿಡಿತವನ್ನು ಗೋಕಾಕ್ ತಾಲೂಕಿನಿಂದ ಕಡಿಮೆ ಮಾಡ್ಬೇಕಂತೇಳಿ ಅವ್ರು ಇವತ್ತು ಕುಸ್ತಿಗೆ ಬಂದು ನಿಂತುಬಿಟ್ಟಿದ್ದಾರೆ ಸೌದಿಯವರು. ಹೀಗಾಗಿ ಇವತ್ತು ಈ ಭಾಗದಲ್ಲಿ ಗೋಕಾಕ್ ಭಾಗದಲ್ಲಿ ಇಲ್ಲಿವರೆಗೆ ಒಂದಿಷ್ಟು ವಿರೋಧ ಮಾಡೋದು ಬಂದಿರುವಂಥ ಇವತ್ತು ವಿರೋಧಿ ಓಟ್ಗಳಿದ್ದಾವೆ. ಯಾಕಂದರೆ 50-60 ಸಾವಿರ ಗಂಟೆ ಓಟ್ ಬರ್ತಾವೆ ಆ ಭಾಗದಾಗೂ. ಈ ಒಂದು ನಮ್ಮ ದಳವಾಯಿ ಅವ್ರದ್ದು ಓಟ ಮುಂದೆ ನಮ್ಮ ಇವ್ರದ್ದು ಓಟ್ ನೋಡಿದಾಗ 75-80 ಸಾವಿರ ಓಟ್ಗಳಲ್ಲಿ ಅವ್ರು ವಿರೋಧಿದ್ದವು, ಜಾರಕಿಹೊಳಿ ವಿರೋಧಿದ್ದವು. ಇಲ್ಲಾದರೂ ಅಷ್ಟೇ, ಇಲ್ಲೂ 50-60 ಸಾವಿರದಷ್ಟು ಓಟ್ಗಳು ಅವ್ರ ವಿರೋಧಿ ಓಟ್ಗಳಿದ್ದಾವೆ. ಅದಿಲ್ಲಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆದರೆ ಗೆಲ್ಲುವ ಪ್ರಮಾಣದಲ್ಲಿ ಇರಲಿಲ್ಲ. ಅದಕ್ಕೆಲ್ಲ ಅನೇಕ ಅಸ್ತ್ರಶಸ್ತ್ರಗಳನ್ನ ಬುದ್ಧಿವಂತಿಕೆಯನ್ನು ಜಾರಕಿಹೊಳಿ ಕುಟುಂಬದ ಮಾಡ್ತಾ ಬಂದಿದ್ದರಿಂದಾಗೆ ಇಲ್ಲಿವರೆಗೆ ಅವ್ರ ಹಿಡಿದಲ್ಲಿ ಗೋಕಾಕ್ ತಾಲೂಕು ಇದ್ದಿದ್ದಂತೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಈ ಸಲ ಹೇಗಾದರೂ ಮುರಿಲೇಬೇಕು, ಈ ಒಂದು ಆಧಿಪತ್ಯವನ್ನು, ಈ ಒಂದು ಸಾಮ್ರಾಜ್ಯವಾದವನ್ನು ಮುರಿಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರ ಮಾಡಿದ್ದಾರೆ ಅಂತ ಕಾಣ್ತದೆ ವಿರೋಧಿಗಳು. ಅದರಲ್ಲೂ ಜಾರಕಿಹೊಳಿ ಕುಟುಂಬದ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಅಂದರೆ ಇಲ್ಲೇನು ಯುದ್ಧ ಅಲ್ಲ, ಬಡದಲ್ಲ. ಬಟ್ ಇದು ಪ್ರಜಾತಾಂತ್ರಿಕವಾಗಿ ಒಂದು ಹೊಸ ಪ್ರಜಾಪ್ರಭುತ್ವದಲ್ಲಿ ವಿರೋಧಿಗಳು ಒಮ್ಮೆ ಆಳಿದ್ದಲ್ಲಿರಬೇಕು, ಆಳಿದ್ದಾಗ ಒಮ್ಮೆ ವಿರೋಧಿಗಳಾಗಬೇಕು ಅನ್ನೋಂಥ ಒಂದು ನೆರಗಟ್ಟಿನಲ್ಲಿ, ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕಿಂತ ಒಂದು ಚುನಾವಣೆ ಈ ಸಲ ಚುನಾವಣೆ ಸಾಕ್ಷಿ ಆಗ್ತದೇನೋ ಅಂತ. ಯಾಕೆಂದರೆ ರಮೇಶ್ ಅವರು ಸೌದಿಯವರ ಕ್ಷೇತ್ರವಾದಂಥ ಅತನಿಗೆ ಹೋಗಿ ಅಲ್ಲಿ ಕುಮಟಳ್ಳಿ ಅವರು ಮತ್ತು ಇವರು ಇವ್ರದ್ದು ತಪ್ಪಲ್ಲ ಅವ್ರದ್ದು. ಯಾಕಂದರೆ ಕುಮಟಳ್ಳಿ ಅವ್ರನ್ನ ಶ್ರೀಮಂತ್ ಪಾಟೀಲ್ನ ಇನ್ನೂ ಕೆಲವೊಂದು ಮಂದಿ ತೋಳು ಬರೆದು ಹೋಗಿದ್ರೆ BJP ಸರ್ಕಾರ ಆಗ್ತಿರಲಿಲ್ಲ. ಮತ್ತು ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್ನಲ್ಲೇ ಅವ್ರಿಗೇನೋ DK ಶಿ ಅವರಿಂದ ಅವ್ರವ್ರಿಗೆ ಒಂದು ನಮೂನೆ ಮನಸ್ತಾಪ ಆಗಿ ಅದು ಒಂದು ದೀರ್ಘ ಹಂತಕ್ಕೆ ಹೋಗಿ ಅವ್ರು ಪಾರ್ಟಿ ಬಿಟ್ಟು ಹೋಗುವಂಥ ಪ್ರಸಂಗ ಬಂತು. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ನಲ್ಲಿದ್ದಂಥವ್ರು ಕುಮಟಳ್ಳಿ ಅವರು ಇವ್ರನ್ನ ಸೋಲಿಸಿದ್ರು. ಯಾರನ್ನು ಸೋಲಿಸಿದ್ರು? ಸೌದಿಯವ್ರನ್ನ ಸೋಲಿಸಿದ್ರು. ಹೀಗಾಗಿ ಅವ್ರನ್ನ ತೊಗೊಂಡು ಹೋಗಿದ್ದ ಕಾರಣಕ್ಕಾಗಿ ಅವ್ರು BJP ಬಂದಿದ್ದರಿಂದಾಗಿ ಅಲ್ಲಿ BJPಯಿಂದ ಲಾಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಕೊಡುವಂಥ ಪ್ರಸಂಗ ಬಂತು. ಆ ಸಂದರ್ಭದಲ್ಲಿ ಇವ್ರು ಬಿಟ್ಟು ಕೊಟ್ಟರು. ಯಾರೋ ಸೌದಿಯವ್ರು ಆಯ್ತು ಬಂದು ನಮ್ಮ ಗೌರ್ಮೆಂಟ್ ಮಾಡಿದ್ದಾರೆ ಅಂತ. ಆದರೆ ಈ ಸಲ ಮಾತ್ರ ಅದು ಏನು ಬಂತಪ್ಪ ಅಂದ್ರೆ ಅಸ್ತಿತ್ವದ ಪ್ರಶ್ನೆ ಬಂದರೆ ಅವ್ರಿಗೆ, ಸೌದಿಯವ್ರಿಗೆ. ಅದು ನಾ ಇದು ಈ ಸಲ ಬಿಟ್ಟು ಕೊಟ್ಟರೆ ನಾನು ಜನ ಗೊತ್ತಾಗಿದ್ರು ಅನ್ನೋ ಕಾರಣಕ್ಕೋ ಅಥವಾ ಇವರು ಪ್ರತಿಯೊಂದರಲ್ಲಿ ನಮ್ಮ ಕ್ಷೇತ್ರದ ಹಸ್ತಕ್ಷೇಪ ಮಾಡ್ತಾರಲ್ಲ ಅನ್ನೋದು ಕಾರಣಕ್ಕಾಗಿ ಅವರು BJP ಸಿಡೋದು ಬೇರೆ ಹೋಗ್ಬಿಟ್ರು. BJP ಅವರು ಹೊರಗೆ ಹಾಕಿದ್ರು ಅಂತನ್ರಿ, ಇವರು ಹೊರಗೆ ಬಂದ್ರನ್ರಿ, ಬಂದರು. ಆಡಿದಾಗ ಇದರಿಂದಾಗಿ ರಮೇಶ್ ಅವ್ರಿಗೂ ಒಂದು ಸಮಾಧಾನ ಆಗಿತ್ತು. ಏನಪ್ಪ ಅಂದ್ರೆ ಪೀಡ ಹೋತು ಅಂತೇಳಿ ಇದನ್ನು ಅವ್ರು ಮಾತಾಡಿ ತೋರಿಸಿದ್ರು ರಮೇಶ್ ಅವರು. ಈ ಮಾತಿಗೆ ಪ್ರತಿಕ್ರಿಯೆಯಾಗಿ ಸೌದಿಯವರು ಹೌದಪ್ಪ ಪೀಡ ಹೋತು, ಆದರೆ ಬೆಳವು ಹೊಕ್ಕೊಂಡ್ಬಿಡ್ತು, ಬೆಳವು ಹೊಕ್ಕಿ ಅಳು ಅನ್ನುವಷ್ಟು ಮಟ್ಟಿಗೆ ಅವರು ಮಾತಾಡಿಬಿಟ್ರು. ಅಂದ್ರೆ ಈ ಪ್ರಮಾಣದಲ್ಲಿ ಅವರಲ್ಲಿ ತಿಕ್ಕಾಟ ಶುರುವಾಗಿತ್ತು. ಹತ್ತನಿಗೆ ಹೋಗಿ ಇದು ಆದ ತಕ್ಷಣ ಸೌದಿಯವರು ಕಾಂಗ್ರೆಸ್ ಸೇರಿದ ತಕ್ಷಣ ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಗೊತ್ತು, ಜಗದೀಶ್ ಶೆಟ್ಟರ್ ಅವರು ಸೇರಿಬಿಟ್ರಲ್ಲೇ, ಅವ್ರಿಗೂ ಟಿಕೆಟ್ ಕೊಡಲಾರದಕ್ಕಾಗಿ ಇವೆರಡೂ ಘಟನೆ ಆದ ತಕ್ಷಣ ಸೌದಿಯವರು ಕಾಂಗ್ರೆಸ್ನ ಮೆಂಬರ್ಶಿಪ್ ಅಥವಾ ಟಿಕೆಟ್ ತೊಗೊಂಡ ತಕ್ಷಣ ಮೊದಲು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ರಮೇಶ್ ಅವರು. ಮೊದಲು ನನ್ನ ಕ್ಷೇತ್ರ ಏನಾದರೂ ಆಗಿದೆ, ಮೊದಲು ಹತ್ತನೇ ಗೆಲ್ಲಿಸ್ಕೊಡ್ಬೇಕು. ಹತ್ತನೇ ಮತ್ತು ಕಾಗವಾಡ ಎರಡೂ ಶ್ರೀಮಂತ್ ಪಾಟೀಲ್ರು ಮತ್ತು ಅದ್ರ ಜೊತೆಗೆ ಈ ಕುಮಟಳ್ಳಿ ಅವ್ರು ಗೆಲ್ಲಿಸೇ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಇವರಲ್ಲಿ ಪ್ರಚಾರ ಶುರು ಮಾಡಿಬಿಟ್ರು. ಮತ್ತು ಇದು ಸಹಜವಾಗಿನ ಸೌದಿಯವ್ರಿಗೂ ಒಂದು ಕೆರಳಿಸಿದಂಗಾಗಿತ್ತು. ಮತ್ತು ಹೋಸಲ ಚುನಾವಣೆಯಲ್ಲಿನೂ ನೇರವಾಗಿ ಈ ಒಂದು BJP ಇರೋದ್ರಿಂದಾಗಿ ಈ ಒಂದು ರಮೇಶ್ ಅವರಿಗೆ ವಿರೋಧವಾಗಿ ನೇರವಾಗಿ ಮಾಡಲಿಲ್ಲ ಸೌದಿಯವರು. ಏನು ಮಾಡಿದ್ರು? ಗುಪ್ಚುಪ್ ಆಗೋಗ್ಬಿಟ್ಟಿರ್ತದು ಮಾಡಿದ್ರು ಅವರು ಅಶೋಕ್ ಅವ್ರಿಗೆ. ಆ ಒಂದು ಎಲ್ಲ ನೆಲೆಯಲ್ಲಿ ಈ ಸಲ ಏನೋ ಮನಸ್ಸು ನೋವಾಗಿ ಕೊಡ್ತಂಥ ಅಶೋಕ್ ಅವ್ರಿಗೆ ಬಂದು ಕನ್ವಿನ್ಸ್ ಮಾಡಿ ನಾವು ನಿಮಗೆ ಭರವಸೆ ಕೊಡ್ತೀವಪ್ಪ ಅಂತೇಳಿ ಅಶೋಕ್ ಪಟ್ಟಣವರು, ಸೌದಿಯವರು, ಅದ್ರ ಜೊತೆಗೆ ಇನ್ನುಳಿದ ಚಂದ್ರರಾಜ್ ಹಟ್ಟಿಹೊಳಿಯವರು ಎಲ್ಲ ಬಂದು ಕನ್ವಿನ್ಸ್ ಮಾಡಿದಾಗ ಅಶೋಕ್ ಅವರು ಇವತ್ತು ಈ ಕಡಾಡಿಯವರಿಗೆ ಸಪೋರ್ಟ್ ಮಾಡುವಂಥ ಒಂದು ನಿರ್ಧಾರಕ್ಕೆ ನಿಂತಿದ್ದಾರೆ. ಇದು ಹಿಂದೆ ನಾ ಹೇಳಿದ ಬಿ ಎಸ್ ಕೌದರಿ ಅವರು ಎಸ್ ಟಿ ತೆಗೆದುಹಾಕಬೇಕು ಅಂತ ಹೇಳಿದರೆ ಇದನ್ನು ಎಸ್ ಸಿ ಮಾಡೋಣ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಜನರಲ್ನಲ್ಲಿದ್ದಂಥ ಇನ್ನೊಬ್ಬ ಜಾತಿಯವರು ಇಲ್ಲ ಇದು ಜನರಲ್ ಆಗಲಿ ಅಂತ ಹೇಳಿದರು. ಆದರೆ ವಿ ಎಸ್ ಅವ್ರದ್ದು ಇಲ್ಲಿವರೆಗೆ ಕರೆ ಆಗೋದು ಬಂದುಬಿಟ್ಟು ಎಸ್ ಸಿ ಮಾಡಿದ್ರೆ ಚಲೋ ಇತ್ತನಪ್ಪ ಅನ್ನುವಂಥ ಮಾತು ಇವತ್ತು ಭಾಳಷ್ಟು ಮಂದಿ ಮಾತಾಡ್ತಾರೆ, ಅವ್ರ ವಿರೋಧಿಗಳು, ರಾಜಕೀಯ ವಿರೋಧಿಗಳು. ಯಾವ್ದ್ರೆ ಇವತ್ತು ಸುಳ್ಳು ಮಾಡಬಹುದು ಇವರು ಅಂತ ಸೌದಿಯವರು ಇವತ್ತು ಬಂದು ಹೋಗಿದ್ದರಿಂದಾಗಿ ಇಲ್ಲಿ ಬಂದು ಇದೆ ಗೋಕಾಕ್ ಬಂದ ಹೊಂದಾಣಿಕೆ ಮಾಡಿಸಿ ಕಡಾಡಿಯ ಜೊತೆಗೆ ಅವ್ರು ನಿಲ್ಲುವಂಗೆ ಮಾಡಿ ಹೋಗಿದ್ದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಅದ್ರ ಜೊತೆಗೆ ಇನ್ನೂ ಕೆಲವು ಸುದ್ದಿಗಳಿದ್ದಾವೆ. ಸಿದ್ದು ನಮ್ಮ ಅಂದ್ರೆ ಸಿದ್ದರಾಮಯ್ಯನವರು ಜೊತೆ ಡಿ ಕೆ ಶಿ ಅವರು ಸಹಿತ ಇವತ್ತು ಅಶೋಕ್ ಅವ್ರಿಗೆ ಒಂದು ಇಲ್ಲಪ್ಪ ನೀವು ಪಾರ್ಟಿಯಲ್ಲಿ ಉಳಿರಿ, ಈ ಕ್ಯಾರೆಟ್ ಅರಿಸ್ಕೊಂಬರ್ರಿ, ನಾವು ನಿಮ್ಮ ಉಪಕಾರ ಎಂದು ಮರಿದಲ್ಲ ಅಂದಾಗ ಸಹಜವಾಗಿಯೂ ಅಶೋಕ್ ಅವ್ರಿಗೆ ಒಂದು ಮನದ ಭಾರ ಕಡಿಮೆ ಆಗಿ ಅವರು ಈಗ ಪೂಜಾರಿ ಅವರು ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಅವ್ರ ಸಲುವಾಗಿ ನಾವು ಹೋರಾಟ ಮಾಡ್ತೀನಿ, ಅವ್ರನ್ನ ಗೆಲ್ಲಿಸ್ಕೊಡ್ತೀನಿ ಅಂತ ಮಾತನ್ನು ಮಾತಾಡಲಿಕ್ಕಿದ್ದಾರೆ. ಅದು ಈಗ ಕಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ. ಇದರಿಂದಾಗಿ ಇಡೀ ಕ್ಷೇತ್ರದಲ್ಲಿ ಒಂದು ಹೊಸ ಅಲೆ ಇದ್ದಂಗೆ ಆಗಿಬಿಟ್ಟದೆ. ಯಾಕಂದ್ರೆ ಮೂಲತಃ ಒಂದು ನೆನ್ಪಿಡ್ಬೇಕು ನಾವಿಲ್ಲ, ಲಿಂಗಸ್ವಾಮಿ ಪೂಜಾರಿ ಅವ್ರ ಬಗ್ಗೆ ವಿರೋಧಿಗಳು ಇದ್ರು ಸಾಕಷ್ಟ, ಮತ್ತೊಂದು ರಾಜಕೀಯದಲ್ಲಿ ಇರ್ತಾರಪ್ಪ ಅಂದ್ರೆ ವಿರೋಧಿಗಳು ಪರ ಇದ್ದವ್ರು ಇದ್ದಾರೆ. ಅವರು ಗಾಂಧೀಜಿಯವ್ರಿಗೆ ವಿರೋಧಿಗಳಿದ್ರು, ಪರ ಇದ್ರು. ಗಾಂಧೀಜಿಯವರು ಭಾಳ ಸಭ್ಯ ಇದ್ರು ಸಹಿತ, ಒಳ್ಳೆಯ ರಾಜಕಾರಣ ಇದ್ರು ಸಹಿತ, ರಾಜನೀತಿಜ್ಞ ಇದ್ರು ಸಹಿತ ಅವ್ರಿಗೂ ವಿರೋಧಿಗಳಿದ್ರು. ಅದಕ್ಕೆ ಸಾಕ್ಷಿ ಇವರು ಸಂಪ್ರದಾಯವಾದಿಗಳಿದ್ದಾರೆ. ಅವ್ರು ಹೇ ಸೀತಾರಾಮ್ ಅಂದರೆ ಇವರು ಜಯ ಶ್ರೀರಾಮ್ ಅನ್ನುವಂಥ ಜನ ಅವ್ರು ವಿರೋಧ ಮಾಡ್ತಾಯಿದ್ರು ಗಾಂಧೀಜಿ ಅವ್ರನ್ನ, ಇವತ್ತು ಮಾಡ್ತಾ ಇದ್ದಾರೆ. ಅಂದ ನಾ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ನಿಂಗಯ್ಯ ಪೂಜಾರಿ ಅವರು ಆಡಳಿತ ಮಾಡ್ಬೋದು, ಅದರಿಂದ ಅವತ್ತು ವಿರೋಧಗಳಿದ್ದರು. ಆದರೆ ಇವತ್ತೂ ಅಶೋಕ ವಿರೋಧಿಗಳಿದ್ದಾರೆ, ಪರಾವಣೆ ಇದ್ದಾರೆ, ಹಂಗೆ ಜಾರಕಿಹೊಳಿಯವರಿಗೂ ಸಹಿತ ವಿರೋಧಿಗಳಿದ್ದಾರೆ. ಇವತ್ತಿನ ಈ ವಿರೋಧಿ ಪಂಗಡಕ್ಕೆ ಇವತ್ತೊಂದು ರೀತಿಯಿಂದ ಆಣಿ ಬಲ ಬಂದಂಗೆ ಆಗ್ಯದಪ್ಪ. ಯಾಕಂದರೆ ಒಂದೇ ಅಲ್ಲ, ಪಂಚಮಸಾಲಿ ಮೂವ್ಮೆಂಟ್ದಿಂದಾಗೆ ಪಂಚಮಸಾಲಿಗರಾದಂಥ ಕಡಾಡಿಯವರು ಬಂದರು, ಅವ್ರ ಹುಡುಗರು ಅವ್ರ ಬೆನ್ನ ಹತ್ತುವಂಥ ಸಾಧ್ಯಗಳಿದಾವೆ. ಇನ್ನುಳಿದ ಲಿಂಗಾಯಿತರು ಅದರಲ್ಲಿ ಅಶೋಕ್ ಪೂಜಾರಿಯವರು ಬಂದರು, ಸ್ವಾಮಿಗಳು ಬಂದರು, ಇನ್ನುಳಿದವ್ರು ಬಂದರು, ಅವ್ರು ಬಂದರು. ಅದ್ರ ಜೊತೆ ಇನ್ನುಳಿದ ಪ್ರಕಾಶ್ ಭಾಗವಜ್ ಅಂತ ಅವರು ಅವರು ಅವ್ರ ಬೆನ್ನಿಗಿದ್ದಾರೆ. ಮುಂದೆ ಇವತ್ತು ಚಂದ್ರಶೇಖರ್ ಕೊಣ್ಣೂರು ಅವರು ನಿಜವಾಗಿಯೂ ಜಾರಕಿಹೊಳಿ ವಿಂಗದಲ್ಲಿ ಕಂಡಂಥವ್ರು, ಕಂಡು ಬರುತ್ತಂಥವ್ರು. ಇವತ್ತು ಅವರು ಸಹಿತ ಯಾಕೋ ಏನೋ ಜಾರಕಿಹೊಳಿ ಕುಟುಂಬದ ವಿರೋಧವಾಗಿ ಹೋರಾಟ ಮಾಡೋಣಪ್ಪ ಅನ್ನೋ ಅಷ್ಟು ಮಟ್ಟಿಗೆ, ಅಂದರೆ ರಮೇಶ್ ಜಾರಕಿಹೊಳಿ ವಿರೋಧವಾಗಿ ಹೋರಾಟ ಮಾಡೋಣವಂಥದ್ದು ಅವ್ರ ಗೆಳೆತನರು ಸತೀಶ್ ಅವ್ರ ಜೊತೆಗೆ ಆ ಮದ್ದಾರೆ. ಆದರೂ ರಮೇಶ್ ಅವರು ಸೋಲಿಸ್ಬೇಕು ಅನ್ನೋದ ಒಂದು ಕಟಿಬದಿಗೆ ಬಿದ್ದಾರೆ. ಅದೇನು ಕಾರಣ ಗೊತ್ತಿಲ್ಲ. ಅಷ್ಟರಲ್ಲೇ ಇವೆಲ್ಲ ಶಕ್ತಿಗಳು ಒಂದೇ ಕಡೆ ಕೂಡ್ಲಿಕ್ಕಿತ್ತು. ಹೀಗಾಗಿ ಇವತ್ತು ವಿಶೇಷವಾಗಿ ಕಡಾಡಿ ಅವರಿಗೆ ಒಂದು ದೊಡ್ಡ ಬಲ ಬಂದಂಗೆ ಆಗೋಗ್ಬಿಟ್ಟರೆ ಏನಪ್ಪ ಇವ್ರು ಗೆಲ್ಲುವ ಸಾಧ್ಯಗಳು ಹೆಚ್ಚಾಗಿದ್ದಾವೇನಿಲ್ಲ ಅಂತ. ಯಾಕೆಂದರೆ ರಮೇಶ್ ಅವರು ಅಪೇಕ್ಷೆ ಮಾಡಿದಂಥ ಅನೇಕ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದ್ದಾವೆ. ರಮೇಶ್ ಅವರು ಏನು ತಿಳ್ಕೊಂಡಿದ್ರು ಏನಿದ್ರು ಗೊತ್ತಿಲ್ಲ, ಆದರೆ ಅವರು ಒಂದು ಧೈರ್ಯ ಮಾಡಿ ಹೇಳಿದರು, ನಾವು 16 ಸೀಟುಗಳನ್ನ ಆರಿಸ್ಕೊಂಡು ಬರ್ತೀನಿ, ಅದರಲ್ಲೂ ನಾನು ಹೇಳಿದಂಥವ್ರು ನೀವು ಕೊಡಬೇಕು ಟಿಕೆಟ್ ಅಂತೇಳಿ ಅವ್ರು ಕೊಟ್ಟರು. ಇವತ್ತು ಬಿ ಜೆ ಪಿ ಅವರು ತಮ್ಮ ಕೆಲಸವನ್ನು ಹಗಲ ಮಾಡ್ಕೊಂಡ್ಬಿಟ್ರು. ಇನ್ನು ಆರಿಸ್ತಿರ್ಬೇಕಾಯ್ತು ರಮೇಶ್ ಅವರು ತಮ್ಮ ಕ್ಷೇತ್ರ ಉಳಿಸ್ಕೋಬೇಕು, ಜೊತೆಗೆ ಈ ಅಥಣಿಯಲ್ಲೇ ಗೆಲ್ಲಿಸ್ಬೇಕು ಕುಮಟಳ್ಳಿ ಅವರು. ಅದೇ ಕಾರಣಕ್ಕೆ ಕಾಗವಾಡದಲ್ಲೂ ಶ್ರೀಮಂತ್ ಪಾಟೀಲ್ರನ್ನು ಗೆಲ್ಲಿಸ್ಬೇಕು. ಇದು ಸಣ್ಣ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ಅಷ್ಟು ಈಸಿ ಇಲ್ಲ ಇದು. ಚಿಕ್ಕೋಡಿ ಸದನದಲ್ಲೇ ಪ್ರಕಾಶ್ ಹುಕ್ಕೇರಿ ಅವರು ಅವ್ರ ಮಗ ಅಥವಾ ಅವ್ರನ್ನೆಲ್ಲ ಅವರದಾರ ನಿಂತಿದ್ದಾರಲ್ಲೇ, ಅವ್ರಿಗೂ ಕಾಗವಾಡದಲ್ಲೇ ಭಾಳ ಕಷ್ಟದ ಕೆಲಸ ಆಗ್ತದೆ. ಅಥವಾ ನಮ್ಮ ಕಾಗೆ ಅವರು ಹತ್ರ ಗೊತ್ತಿಲ್ಲ ನನಗೆ, ಬಟ್ ಇವು ಅಲ್ಲಿ ಸಂಘರ್ಷಗಳಿದ್ದಾವೆ. ಮತ್ತು ಅದೇ ಕಾರಣ ಹತ್ತಿನೊಳಗಂತ ಕುಮಟಳ್ಳಿ ಅವರಿದ್ದಾರೆ, ನೇರ ಸೌದಿಯವರಿಗೆ ಮತ್ತು ಅವ್ರಿಗೆ ಟಕ್ಕರದ. ಅದ್ರ ಜೊತೆಗೆ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಈಗಾಗಲೇ ಚರ್ಚೆ ಇರೋದಪ್ಪ ಅಂದ್ರೆ ಸೌದಿಯವ್ರದ್ದು 200 ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವದ ಒಂದು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಇಲ್ಲೆಲ್ಲ ವಿಶೇಷವಾಗಿ ಗಾಣಿಗೆ ಸಮುದಾಯದವರು ಅಷ್ಟೇ ಆಯಿತು, ಪಂಚಮಸಾಲಿ ಆಯಿತು, ಇನ್ನುಳಿದವರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಸಹಕಾರ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಮುಖ್ಯವಾಗಿ ಗೋಕಾಕ್ ಮತ್ತು ಅಥಣಿ ಬದಲಾಗಿ ಇಲ್ಲಿಯ ಮೇಲ್ವರ್ಣೀಯ ಮೇಲ್ಜಾತಿಯ ಜನರ ಅಥವಾ ಲಿಂಗಾಯತರ ಓಟುಗಳ ಕಡೆ ಬರುವಂಥ ಸಾಧ್ಯಗಳು ಭಾಳ ಆಗಿ ನಿಜವಾಗಿ ಇವರು ನಮ್ಮ ರಮೇಶ್ ಅವರು ಒಂದು ಬಿರುಸಿನ ಕುಸ್ತಿ ಹಿಡಿದ್ರೆ ನಾವು ಇವರು ಅಂತ ಐಗಾರು ಅಂದು ತೋರಿಸಿದ್ದಾರೆ. ನಮ್ಮ ಎದುರಾಳಿ ಬಗ್ಗೆ ನಾವು ಸಾಲದಾಗ ನೋಡುವಾಗಿಲ್ಲ, ನಾವು ಎಚ್ಚರದಿಂದ ಇರಬೇಕಾಗ್ಯದ, ನಾವು ಪೂರ್ಣ ಪ್ರಮಾಣದ ಹೋರಾಟ ಮಾಡಬೇಕಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಮೇಶ್ ಅವರು. ಅಂದ್ರೆ ಅದರ ಅರ್ಥ ಅವ್ರಿಗೂ ಎಲ್ಲೋ ಮನದ ಮೂಲೆಯಲ್ಲಿ ಏನಾಗಲಿಕ್ಕತ್ತದಪ್ಪ ಅಂದ್ರೆ ಇದು ನಾನು ಅಂದ್ಕೊಂಡಿಷ್ಟು ಈಜಿ ಇಲ್ಲ, ನಾನು ಏನು ತಿಳ್ಕೊಂಡಿದ್ದೀನಿ ಈ ಸರಳ ಆಗಬಹುದು ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ಅವ್ರು ಎದುರಾಳಿ ಯಾರಪ್ಪ ಅಂದ್ರೆ ಇದಾದ್ಮೇಲೆ ಏನೋ ಜನರಲ್ ಆದ್ಮೇಲೆ ಅಶೋಕ್ ಪೂಜಾರಿ ಅವರು ಮರ್ಕೊಂಡು ಬಂದಿದ್ರು. ಅಶೋಕ್ ಪೂಜಾರಿ ಅವರು ಆರಂಭದಲ್ಲಿ ಒಳ್ಳೆ ಪರಿಸ್ಥಿತಿ ಹೋಟ್ಲು ಅಂತ ತೊಗೊಂಡಿದ್ರು. ಅದ್ರ ದಿನ ಕಳೆದಂಗೆ ವರ್ಷ ಕಳೆದಂಗೆ ಯಾಕೋ ಅವ್ರ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಲಾಸ್ಟ್ ಟೈಮ್ ದಿನ ಭಾಳ ಕಡಿಮೆ ಆಗಿಬಿಡ್ತು. ಹಿಂಗಾಗಿನ ಅದು ಒಂದು ಅವ್ರಿಗೆ ಸರಳ ಒಂದು ಕುಸ್ತಿ ಆಗಿಬಿಟ್ಟಿತ್ತು. ಅವ್ರಿಗೆ ಅಶೋಕ್ ಪೂಜಾರಿ ಅವರು ಅಂದ್ರೆ ಸೋಲಾಗ ಇದ್ದವರು ಅನ್ನುವಂಗೆ ಅವ್ರು ತಿಳ್ಕೊಂಡ್ಬಿಟ್ಟಿದ್ರು. ಇದರ ಪರಿಣಾಮನ ಅವ್ರು ಹೆಚ್ಚು ತೆರೆ ಕೆಡಿಸ್ಕೊತಾರೆ, ಗೋಕಾಕ್ ನಮ್ಮ ಮನೆಪ ಇದು ನಮ್ಮನ್ನು ಆರಿಸ್ತಾರೆ ಜನ ಅಂತೇಳಿ. ಆದರೆ ಈ ಸಲ ಮಾತ್ರ ಇಷ್ಟು ಸುಲಭ ಐತೆ ಅಂದಷ್ಟು ಸುಲಭ ನೆನಪಾಯಿತು. ಮತ್ತು ಅಶೋಕ್ ಅವರು ಅವ್ರು ಸ್ವತಃ ಇರ್ತಿದ್ರು, ಅವ್ರು ಹೋರಾಟ ಮಾಡ್ತಿದ್ರು ಇಲ್ಲ ಅವ್ರಿಗೆ ಬಿಟ್ಟಂತದ್ದು ಅಂದ್ರೆ ಇವತ್ತು ಮಾತ್ರ ಅವ್ರು ಇಲ್ಲಲ್ಲೇ ಅಲ್ಲಿ ಮತ್ತೊಬ್ಬ ಯುವಕ ಅದರ ಬಂದಲ್ಲಿ ಅವ್ರಿಗೂ ಅವ್ರಿಗೆ ಏನೋ ಜಾರಕಿಹೊಳಿ ಕುಟುಂಬದಿಂದ ಒಂದಿಷ್ಟು ಅವ್ರಿಗೆ ಅನ್ಯಾಯ ಆಗಿದ್ರು ಅಥವಾ ಅವರಿಂದ ಇವ್ರಿಗೆ ಆಗಿದ್ರು ಒಟ್ಟು ಅವ್ರಿಗೆ ಒಂದು ಮಾನಸಿಕವಾಗಿ ಒಂದು ತಿಕ್ಕಟ್ಟದು ಇಂಥ ವ್ಯಕ್ತಿ ಈ ರಮೇಶ್ ಅವರಿಗೆ ಸೋಲಿಸೋದಕ್ಕೆ ಶತಪ್ರಯತ್ನ ಮಾಡೋದ್ರಲ್ಲಿ ಎರಡು ಮಾತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಅಶೋಕ್ ಅವರು ತಮ್ಮದೇ ಜವಾಬ್ದಾರಿನ ಅಷ್ಟೊಂದು ಬಂದಿದ್ದಾರೆ ನಾನು ಮಾಡ್ತೀನಿ ಅಂತೇಳಿ ಯಾಕಂದ್ರೆ ಅವ್ರಿಗೂ ಒಂದು ಭವಿಷ್ಯ ಬೇಕಲ್ರಿ ಇಲ್ಲಿ ಇನ್ನು ಯಾಕಂದರೆ ಅವ್ರಿಗೂ ವಯಸ್ಸಾದವು ಯಾಕಪ್ಪ ಅಂದ್ರೆ ವಯಸ್ಸು ಯಾರನ್ನೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮ ಕುಟುಂಬದ ಭವಿಷ್ಯವನ್ನು ನೋಡಬೇಕಾಗ್ತದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಅವರು ವಿಶೇಷವಾಗಿ ಕಡಾಡಿಯವರ ಬೆಂಬಲಿಗರೊಂದಿಗೆ ಕಡಾಡಿಯವರೊಂದಿಗೆ ಇನ್ನುಳಿದ ಲಿಂಗಾಯತ ಕಮಿಟಿಯೊಂದಿಗೆ ಗುರುತಿಸಿಕೊಳ್ಳುವಂಥದ್ದು ಮತ್ತು ನಾ ಕಡಾಡಿಯವ್ರ ಜೊತೆ ಜೊತೆ ಕೂಡ ಪ್ರತಿ ಹಳ್ಳಿಗೂ ಹೋಗ್ತಿರೋಣಂಥ ಮಾತನ್ನು ಆಡಿದ್ದು ನೋಡ್ತೀನಪ್ಪ ಅಂದ್ರೆ ನಿಜವಾಗಿ ರಮೇಶ್ ಅವರಿಗೆ ಈ ಸಲ ಮಾತ್ರ ಅವ್ರು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದ್ರ ಜೊತೆ ಇನ್ನೊಂದು ಅವ್ರು ಬೆನ್ ಹತ್ತಿದ್ದಾರೆ ಇವರೆಲ್ಲರೂ ಕನ್ನಡ ಹತ್ತವ್ರ ಗುಂಪದವರು ಎಲೆಕ್ಷನ್ ಕಮಿಷನ್ ಬೆನ್ ಹತ್ತೆ ಪ್ರತಿ ಬೂತ್ನಲ್ಲೂ ಮಾಲ್ ಪ್ರಾಕ್ಟೀಸ್ ಆಗದಂಗೆ ರಿಗ್ಗಿಂಗ್ ಆಗದಂಗೆ ನಾವು ಪ್ರಯತ್ನ ಮಾಡಿ ನಾವು ಕಂಟ್ರೋಲ್ ಮಾಡಿಯೇ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಕಠೋರ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ನಾವು ಮಾತು ಕೇಳ್ತಾ ಇದ್ವಿ. ಅದ್ರ ಜೊತೆಗೆ ಇವಾಗ ಸೌದಿ ಅವರು ಸಹಿತ ಇಂಥ ರಾಜಕಾರಣ ಮಾಡೋದ್ರಲ್ಲಿ ಅವರು ಸಾಕಷ್ಟು ಇಂಟೆಲಿಜೆಂಟ್ ಇರೋದ್ರಿಂದಾಗೆ ಒಂದು ಬುದ್ಧಿವಂತಿಗೆ ಇರೋದ್ರಿಂದಾಗೆ ಹೆಂಗೆ ಚುನಾವಣೆ ಮಾಡಬೇಕು ಅಂತ ಹೋಳಿಗೆ ಇರೋದ್ರಿಂದಾಗ ಈ ಸಲ ಮಾತ್ರ ಗೋಕಾಕ್ ಕ್ಷೇತ್ರ ಮಾತ್ರ ಇವರಿಗೆ ಅಂದರೆ ಹೇಳೋದ್ರಲ್ಲ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಅರಮಾವಿಯಲ್ಲಿಯೂ ಅಂದ್ರೆ ನೀವು ದಳವಾಯವ್ರು ಸಿಕ್ಕದ ಹೋಟು ಇದು ಸೀಟ್ ಸಿಕ್ಕದ ಅವರು ನಿಲ್ಲುವಂಥ ಸಿಕ್ಕದ ದಳವಾಯ ಅವ್ರನ್ನ ಸಾಮಾನ್ಯರಲ್ಲ ಅವರು ಬುದ್ಧಿವಂತರಿದ್ದಾರೆ ವೆಲ್ ರೆಡ್ ಪರ್ಸನ್ಸ್ ಅದಾರ ಅಧಿಕಾರದಲ್ಲಿ ಇದ್ದಂಥವ್ರು ಅದಾರ ಆದರೆ ಅವ್ರು ಗೆಲ್ಲಿಕ್ಕೆ ಸಾಧ್ಯ ಅದಾನ ಅನ್ನುವಂಥ ಮಾತನ್ನು ಯಾಕಪ್ಪ ಅಂತಂದ್ರೆ ಅಲ್ಲಿ ಜನ ಆಡಿಕೊಳ್ಳುವಂಥದ್ದು ಅವ್ರಿಗಿಂತ ಪ್ರಬಲ ಗಡಾದವರಿದ್ದರು ಗಡಾದವ್ರು ಸಿಕ್ಕಿದ್ರೆ ಇನ್ನೂ ಈಸಿ ಆಗ್ತೈತಿ ಏನೋ ಅನ್ನೋಂಥ ಮಾತು ಕೆಲವೊಬ್ಬರು ಮಾತಾಡ್ತಾರೆ ಅದು ಅವ್ರವ್ರ ಫ್ಯಾನ್ಗಳು ಮಾತಾಡುವಂಥದ್ದು ಈ ದಳವ್ಯವ್ರ ಫ್ಯಾನ್ ಮಾತಾಡಿದ್ರೆ ಅವರು ಅಂತಾರೆ ಎಲ್ಲಿ ಕೊಟ್ಟಿದ್ದು ಬರೋಬ್ಬರೈತೆ ಅವ್ರು ಆರಿಸಿ ಬರ್ತಾರಂತೆ ಇವ್ರ ಅವ್ರ ವಿರೋಧಿಗಳು ಇಲ್ಲ ಸತೀಶ್ ಅವ್ರ ಪರ ಇದ್ದಂಥ ವ್ಯಕ್ತಿ ಕ್ಯಾಂಡಿಡೇಟ್ ಅದು ದಳವ್ಯ ಅವರು ಅವ್ರು ಆ ಪ್ರಮಾಣದಲ್ಲಿ ಹೋರಾಟ ಮಾಡಲಿಕ್ಕಿಲ್ಲ ಸತೀಶ್ ಅವರು ಕೊಡಿಸಿದ್ದಾರೆ ಸ್ವತಃ ಇದನ್ನು ನಮ್ಮ ಗಡಾದವರು ಆರೋಪ ಮಾಡ್ತಾ ಇದ್ದಾರೆ. ಗಡಾದವ್ರ ಆರೋಪಗಳು ನೀವು ಕೇಳಿದಿರಿ ಸಾಕಷ್ಟು ಈಗಾಗಲೇ ಎಲ್ಲ ಕಡೆ ಪ್ರತಿಯೊಬ್ಬರ ಮೊಬೈಲ್ದಲ್ಲೂ ಜನಜನಿತ ಆಗಿದವರು ಯಾವ ರೀತಿಯಾಗಿ ಅಲ್ಲಿ ಪ್ರಜಾಪ್ರಭು ಸತ್ತದಪ್ಪ ಈ ಒಂದು ಅರಮನೆ ಕ್ಷೇತ್ರದಲ್ಲಿ ಅನ್ನುವಂಥ ಮಾತು ಮಾತಾಡಿದ್ದಾರೆ ಅದು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅವರು ಯಾವುದು ಬಿಡಿಯಿಂದ ಮಾತಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಇಲ್ಲಿ ಭ್ರಷ್ಟಾಚಾರ ಹೋಗ್ಬೇಕಾಗಿತ್ತು ಪ್ರತಿಯೊಂದು ಅದಕ್ಕೆ ನಮಗೆ ಸಹಾಯ ನನಗೆ ನೀಡ್ರಿ ಯಾಕಂದ್ರೆ ನನಗೆ ಟಿಕೆಟ್ ತಪ್ಪಿಸಿದವರ ಸತೀಶ್ ಅವರು ಒಂದು ಸತೀಶ್ ಅವ್ರ ಮೇಲೂ ಆರೋಪ ಮಾಡ್ತಾ ಇದ್ದಾರೆ ಸತೀಶ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಒಂದು ವೀಕ್ ಕ್ಯಾಂಡಿಡೇಟ್ ಹಾಕಿಸೋದಲ್ಲ ಎಂಥವ್ರು ಅಂತ ಹೇಳ್ತಾ ಇದ್ದಾರೆ ನೇರ ಆರೋಪ ನಡೀತಾ ಇದ್ದಾರೆ. ಹೀಗಾಗಿ ಈ ಸಲ ಅಲ್ಲಿಯೂ ಸಹಿತ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅಂತ ಯಾಕಂದ್ರೆ ಜನ ಮನಸ್ಸು ಮಾಡಿದ್ರೆ ಏನು ಮಾಡ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಆದರೆ ಒಂದು ಮಾತ್ರ ನಾವು ನೆನಪಿಡ್ಕೋಬೇಕು ಭಾಚಂದ್ರ ಅವರು ಬುದ್ಧಿವಂತರಿದ್ದಾರೆ ಇಲ್ಲಿವರೆಗೆ ಸಾಧ್ಯದಷ್ಟು ಮಟ್ಟಿಗೆ ಕೆಲವೊಂದು ತೋರಿಕೆಗೆ ಅದು ಸಹಿತ ಒಳ್ಳೆ ಒಳ್ಳೆ ಕೆಲಸ ಮಾಡುವಂಥದ್ದು ಜನಸಾಮಾನ್ಯರಿಗೆ ಭೇಟಿ ಆಗುವಂಥದ್ದು ಜನಸಾಮಾನ್ಯರು ಬಂದು ತಮ್ಮ NSFನಲ್ಲಿ ತಗೊಳ್ಳುವಂಥದ್ದು ಅವರು ಸಹಾಯ ಮಾಡುವಂಥದ್ದು ಮದುವೆ ಮುಂಜೂರಲ್ಲಿ ಸಹಾಯ ಮಾಡುವಂಥದ್ದು ಗುಡಿ ಗುಂಡಾರ ಕಟ್ಟೋರು ಸಹಾಯ ಮಾಡುವಂಥದ್ದು ಮಾಡಿದ್ದಾರೆ. ಆದರೆ ಅನೇಕ ಕಾರ್ಯಕ್ಕೆ ಅವ್ರ ವಿರೋಧಗಳು ಆರೋಪ ಮಾಡ್ತಾರೆ ಅವ್ರ ಮೇಲೆ ಇಲ್ಲ ಎಲ್ಲ ರೋಡ್ಗಳು ತೆಗ್ದು ಬಿದ್ದಿದ್ದಾವೆ ರೋಡ್ ದಿವಾಳಿ ಹೋಗಿಬಿಟ್ಟಿದೆ ಇದ್ದು ಶುಗರ್ ಫ್ಯಾಕ್ಟ್ರಿ ದಿವಾಳಿ ಹೋಗಿಬಿಟ್ಟಿದೆ ತಮ್ಮ ಬೇಕಾದ್ರೆ ನಡೆಸ್ತಾರೆ ಮತ್ತೊಮ್ಮೆ ಬಂದ್ ಮಾಡ್ತಾರಂತೆ ಆರೋಪ ಮಾಡೋರು ಇದ್ದಾರೆ ಅಲ್ಲಿ ದುಡ್ಡು ತಂದಲ್ಲಿ ಹಾಕ್ತಾ ಇದ್ದಾರೆ ಅಂತೇಳಿ ಕೆಲವೊಬ್ಬ ಅವ್ರ ವಿರೋಧರು ಹಿಂಗೆ ಆರೋಪ ಮಾಡ್ತಾರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಸಾಲಿ ಬೇಕು ಮಸೀದ್ ಬೇಕು ಅದು ಗುಡಿ ಬೇಕು ಅಂತ ಕೇಳ್ತಾರೆ ಅವರು ಗುಡಿ ಕಟ್ಟಿಸ್ಕೊಡ್ತಾರೆ ಅದರಲ್ಲಿ ತಮ್ಮ ದೊಡ್ಡ ಹೆಸರು ಹಾಕೊಡ್ತಾರೆ ಮತ್ತು ಸುತ್ತಮುತ್ತ ಹೋಗಕ್ಕೆ ಸಹಿತ ದಾರಿ ಮಾಡಿರೋದಿಲ್ಲ ರೋಡ್ ದುಡ್ಡು ಐದರ ದುಡ್ಡು ಅಲ್ಲಿ ಹಾಕ್ತಾರೆ ತಮ್ಮ ರಾಜಕೀಯ ಬೆಳೆಸ್ಕೊತಾರೆ ಅಂತ ಆರೋಪ ಮಾಡ್ತಾರೆ ನಿಷ್ಠುರವಾಗಿ ಆರೋಪ ಮಾಡ್ತಾರೆ ಅಂತ ಆರೋಪ ಮಾಡೋರು ನಮ್ಮ ಒಂದು ಈ ಮೀಡಿಯಾಗೆ ಒಂದು ಅದಕ್ಕೆ ಉತ್ತರ ಕೊಟ್ಟು ಹೋಗಿದ್ದಾರೆ ತಮ್ಮ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಟ್ಟು ಹೋಗಿದ್ದಾರೆ ಇವೆಲ್ಲ ನೋಡಿದಾಗ ಅಲ್ಲಿ ಸಹಿತ ಈ ಸಲ ಅವ್ರು ತಿಳ್ಕೊಂಡಷ್ಟು ಈಸಿ ಇಲ್ಲ. ಬಟ್ ಆದರೆ ಗೋಕಾಕದಿಂದ ಸರಳ ಆಗ್ಬೋದು ಎನ್ನುವಂಥ ಒಂದು ಅಭಿಪ್ರಾಯ ಇದೆ ಸಾಮಾನ್ಯ ಜನಸಾಮಾನ್ಯರಲ್ಲಿ ಯಾಕಂದರೆ ಗೋಕಾಕದಲ್ಲೇ ನೇರವಾಗಿ ಇಲ್ಲೇ DKಶಿ ಮತ್ತು ಲಕ್ಷ್ಮೀ ಹೆಬ್ಬಾಳಕ ಜೊತೆಗೆ ಇವತ್ತು ಸೌದಿಯವರು ಕೂಡಿದ್ದಾರೆ ಈ ಮೂರು ಘಟಾನುಘಟಿಗಳು ಇಲ್ಲಿ ಕೂತ್ಕೊಂಡು ಇಲ್ಲಿ ಬಂದು ಕೊಡುವಂಥದ್ದು ನಮ್ಮ ಇವತ್ತು ಈ ಪ್ರಮಾಣದಲ್ಲಿದ್ದಾರೆ ಸೌದಿಯವರು ನನ್ನ ಹತ್ತನೇ ಹೋದ್ರೆ ಅವ್ರಿಗೆ ಗೋಕಾಕ್ ಮೊದಲು ಅವ್ರನ್ನ ಕಳೆಯಬೇಕು ಅವ್ರನ್ನ ಅವ್ರ ದಿಕ್ಕು ತಪ್ಪಿಸಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರು ಪ್ರಬಲವಾಗಿ ನಿಂತಿದ್ದಾರೆ ಅದರಿಂದ ಕಾಂಗ್ರೆಸ್ ಒಂದು ಪಾರ್ಟಿ ನೆದ್ದು ನಿಂತಿದ್ದಾರೆ. ಹೀಗಾಗಿ ರಮೇಶ್ ಅವ್ರಿಗೆ ಹಿಂದಿನ ಒಂದು ಏನು ಗೆಲ್ಲುವಂಥ ಒಂದು ಚಾಣಕ್ಯತನ ಇತ್ತಲ್ಲ ಈ ಸಲ ಅದು ಪ್ರಯೋಗ ಆಗ್ತಾವೆ ಅನ್ನುವಂಥದ್ದು ಮತ್ತು ಜನರಿಗೂ ಸಹಿತ ಭಾಳಷ್ಟು ಗೋಕಾಕಲ್ಲಿ ಸರ್ವೆ ಮಾಡಿದಾಗ ಜನರಲ್ಲೂ ಸಹಿತ ಒಂದು ವಿರೋಧಿ ಎಲೆ ಕಂಡು ಬರಲಿಕ್ಕಂಥದ್ದು ಗೋಕಾಕದಲ್ಲಿ ಸ್ವಲ್ಪ ಆ ಭಾಗದಲ್ಲಿ ಎಲೆ ಅರಮನೆ ಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ ದಳವೇ ಅವರು ಇದು ನಮ್ಮ ಬಾಲಚಂದ್ರ ಅವ್ರ ವಿರೋಧವಾಗಿ ಅಲ್ಲಿಯೂ ಕಂಡು ಬರ್ತಾ ಇದೆ ಆದರೆ ಕಡಿಮೆ ಈ ಸಲ ಅವರು ಇನ್ನೂ ಗೆಲ್ಲುವ ಚಾನ್ಸಸ್ ಹೆಚ್ಚಿದಾವೆ ನನ್ನ ಅಂದಾಜಲ್ಲಿ ದಳವೇ ಅವರು ಮತ್ತು ಎರಡಕ್ಕೆ ಹೋಟು ಹೊಡೆಯೋದ್ರಿಂದ ದಳವೇ ಅವ್ರಿಗೆ ಹೋಟು ಹೊಡಿತಾವೆ ಅದೇ ಕಾಲಕ್ಕೆ ಗಡಾದವ್ರಿಗೆ ಹೋಟು ಹೊಡಿತಾವೆ ಅವು ಎಲ್ಲಿ ಹೊಡಿಯಪ್ಪ ಅಂದ್ರೆ ಇಲ್ಲೇ ಲಿಂಗಾಯತ ಕುರುಬರಾಗಿ ಹೋಟು ಹೊಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದಾವೆ ಹೊಡೆದ್ರೆ ಅಲ್ಲೇ ವೀಕ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹೋಸರ ಗಡದವ್ರು ಹೆಚ್ಚು ಒಂದು 50,000 ಓಟ್ ಬಂದಿದ್ದು, ಮುಂದೆ ಅದೇ ಕಾಲಕ್ಕೆ ದಳವೆ ಅವರಿಗೆ ಒಂದು 23-24,000 ಓಟ್ ಬಂದಿದ್ದು, ಅಲ್ಲೇ ಅವ್ರು 75,000 ಆದವು. ಅವ್ರೆರಡು ಒಂದಾಗಿದ್ದರೆ ಇವತ್ತೇನೋ ಕಾಂಪಿಟೇಷನ್ ಆಗ್ಬೋದಿತ್ತೇನೋ ಬಾಲಚಂದ್ರ ಅವ್ರಿಗೆ ಅನ್ನುವಂಥ ಒಂದು ಅಭಿಪ್ರಾಯ ಇನ್ನೂ ಹೇಳಿಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಸೌದಿಯವರು ಈ ಹಿನ್ನೆಲೆಯಲ್ಲಿ ಮತ್ತು ಪ್ರಯತ್ನ ನಡೆಸಿದ್ದಾರೆ. ಗಡದವ್ರು ಹಿಡ್ಕೊಂಡು ಅಥವಾ ಗಡದವ್ರ ಜೊತೆ ಚರ್ಚೆ ಮಾಡಿಕೊಂಡು ದಳವೆ ಅವ್ರನ್ನ ವಿಶ್ವಾಸ ತಗೊಂಡು ಏನೋ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಗಡಾದ ಮಾತ್ರ ಹಿಂದೆ ಸರಿ ಮಾದಿಲ್ಲ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ಎಲ್ಲರೂ ಅಲ್ಲಿ ಅಭಿಪ್ರಾಯ, ಅಲ್ಲಿ ಜನರ ಅಭಿಪ್ರಾಯ ಏನೈತಪ್ಪ ಅಂದರೆ ದಳವೆ ಅವ್ರಿಗಿಂತಲೂ ಗಡಾದವ್ರ ಟಿಕೆಟ್ ಸಿಕ್ಕಿದ್ರೆ ಈ ಸಲ ನಕ್ಕಿ ಆಗ್ತಿತ್ತು ಕುಸ್ತಿ ಕಾಂಗ್ರೆಸ್ಗೆ ಅನ್ನುವಂಥ ಅಭಿಪ್ರಾಯ ಮಾತ್ರ ಇಡೀ ಆ ಒಂದು ಅರಮೆ ಕ್ಷೇತ್ರ ತುಂಬ. ಯಾಕೆ ಬಂದ್ರೆ ಇದರ ಅರ್ಥ ಅರವಿಂದ್ ದಳವೆ ಅವರು ಒಳ್ಳೆಯವರಲ್ಲ ಅಂತಲ್ಲ, ಅವರು ನಿಜವಾಗಿಯೂ ಉದ್ಯೋಗಿದ್ದಂಥವ್ರು, ಜನಪರ ಕಾಳಜಿ ಇದ್ದಂಥವ್ರು, ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು, ಸಮತಾವಾದ ಹಿನ್ನೆಲೆಯಲ್ಲಿ ಓದಿದಂಥವ್ರು, ಮತ್ತು ಲೋಹಿಯಾ ಮತ್ತು ಇನ್ನುಳಿದವ್ರು ಓದಿ ತಿಳ್ಕೊಂಡಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಎಷ್ಟರ ಮಟ್ಟಿಗೆ ಅವ್ರು ಹೋಗಿ ಮುಟ್ಟಬೇಕಾಗಿದ್ದಾರೆ, ಜನರಿಗೆ ಎಷ್ಟು ಮುಟ್ಟಿದ್ದಾರೇನೋ ಅನ್ನೋ ಸಂಶಯ ಪ್ರಶ್ನಾರ್ಚನೆ ಅಲ್ಲಿ ಇದೆ. ಮತ್ತು ವಿಶೇಷವಾಗಿ ಅವರು ಕುರುಬ ಜನಾಂಗದಲ್ಲಿ ಹೆಚ್ಚು ಕಂಡುಕೊಂಡಿದ್ದರಿಂದಾಗೆ ಇನ್ನುಳಿದ ಸಮುದಾಯದವರು ಆದಷ್ಟು ಅವ್ರನ್ನ ದೂರ ಸರಿಯುವಂಥ ಒಂದು ವಿಚಾರ ನಾವು ನೋಡಿದ್ವಿ. ಯಾಕಂದರೆ ಈಗ ಹಿಂದೆ ರಾಮದುರ್ಗಕ್ಕೆ ಪ್ರಯತ್ನ ಮಾಡಿದರು, ಮತ್ತಿಲ್ಲಿ ಬಂದರು, ಇಲ್ಲಿ ಓಡಾಟದಲ್ಲೇ ಇದ್ದಾರೆ ಪಾಪ ಅವರು. ಅವ್ರು ನಮ್ಮ ಇದು ನೌಕರಿ ಬಿಟ್ಕೊಂಡು ಏನೋ ಸಮಾಜ ಸೇವೆ ಮಾಡಬೇಕು, ಜನರುಗಳಿಂದ ಮಾಡಬೇಕು ಬಂದಿದ್ದಾರೆ. ಆದರೆ ಅವ್ರು ಕೆಲವೊಂದು ಒಂದರಿಂದ ನಿರ್ಧಾರಗಳು ಅಥವಾ ಏನೋ ಆ ಪ್ರಯತ್ನದಿಂದಾಗಿ ಆ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಡೀ ಸಮುದಾಯಕ್ಕೆ ಜನಕ್ಕೆ ಹೋಗಿ ಮುಟ್ಟಬೇಕಾಯಿತು, ಅಷ್ಟು ಮುಟ್ಟಕ್ಕೆ ಆಗಿಲ್ಲ ಅನ್ನೋದನ್ನು ಯಾರಾದರೂ ಒಪ್ಪಬೇಕಾಗಿದೆ. ಯಾಕಂದರೆ ಮತಗಳ ಲಾಸ್ಟ್ ಟೈಮ್ ಮತಗಳು ನಿಮ್ಗೆ ಕಣ್ಣು ಬಂದಿದ್ದಾವೆ. ಹೆಚ್ಚು ಕಡಿಮೆ ಅವರಂತ ಗೆದ್ದವರು 89,000 ಓಟ್ ಆಗಿದ್ದಾವೆ, ಇವ್ರಿಗೆ 50,000 ಓಟ್ ಬಂದಿದ್ದಾವೆ. 50,000 ಇಡಬಲ್ಲ ಮುಂದೆ, ಇವ್ರಿಗೆ 25,000 ಬಂದಿದ್ದಾವೆ. ಈ ಸಲ ಏನಾಗ್ಬೋದಪ್ಪ ಅಂದಾಗ ಸಹಜವಾಗಿ ಇಬ್ಬರು ನಿಂತಿದ್ದಕ್ಕಾಗಿ ಬಾಲಚಂದ್ರ ದಾರಿ ಸುಗಮ ಐತೆ ಅಂತ. ಆದರೆ ಅದನ್ನ ಸುಲಭವಾಗಿ ಸೌದಿಯವರು ಮತ್ತು ಅವ್ರ ಮಿತ್ರರು, ಯಾಕಂದರೆ ಇದೇ ಕಾಲಕ್ಕೆ ಗಡಾದವ್ರು ಅತ್ಯಂತ ಆತ್ಮೀಯ ಮಿತ್ರವರು ಅಶೋಕ್ ಪೂಜಾರಿ ಅವರು, ಇವರು ಅಶೋಕ್ ಪೂಜಾರಿ ಅವ್ರಿಗೆ ಇಲ್ಲಿ ಕಡಾಡಿ ಅವ್ರಿಗೆ ಸಪೋರ್ಟ್ ಮಾಡಿದಂಗೆ ಅಲ್ಲಿ ಹೋಗಿ ಇವರು ಸಪೋರ್ಟ್ ಮಾಡಿದ್ರು. ಆ ಭಾಗವೂ ಇವರು ಓಟ್ಗಳು ಸಾಕಷ್ಟು ಅದಾವ. ಯಾಕಂದ್ರೆ ನಿಂಗ ಸ್ವಾಮಿಗಳು ಇದ್ದಾಗ ಆ ಭಾಗದಲ್ಲಿ ನಿಂತು ಬಿದ್ದಂಥವ್ರು ಬೇಸರ ಎದುರಾಗಿ ಅವತ್ತು ಸಹಿತ ಜನರ ಸಂಪರ್ಕದ ಸುತ್ತಮುತ್ತ ಅಲ್ಲಿ ಮೂಡಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ, ಹೀಗಾಗಿ ಅದು ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ಬೋದೇನೋ, ನೋಡ್ಬೇಕು ಏನಾಗ್ತದೆ ಅಂತೇಳಿ. ಬಟ್ ಈ ಸಲ ಮಾತ್ರ ಈ ಜಾರಕಿಹೊಳಿ ಕುಟುಂಬಕ್ಕೂ ಸ್ವಲ್ಪ ಈ ಒಂದೆಲ್ಲ ಬೆಳವಣಿಗೆಯು ಅದರಲ್ಲೂ ಸೌದಿ ಗೋಗಾ ಕ್ಷೇತ್ರಕ್ಕೆ ಬಂದ ಇಲ್ಲೇ ಮೀಟಿಂಗ್ ಮಾಡಿ ಇಲ್ಲಿ ಆ ಮೀಟಿಂಗ್ದೊಳಗೆ ಮೊದಲನೇದಾಗಿ ದೊಡ್ಡ ಜಯ ಸಿಕ್ಕಿದ್ದೇನಪ್ಪ ಅಂದ್ರೆ ಅವ್ರಿಗೆ ಅಶೋಕ್ ಪೂಜಾರಿ ಅವ್ರನ್ನ ಒಂದು ಏನಪ್ಪ ಅಂದ್ರೆ ಒಪ್ಪಿಸಿದ್ದು, ಮನವೊಲಿಸಿ ಹೇಳಿದ್ದು ಒಪ್ಪಿಸಿದ್ದು, ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಇವತ್ತು. ಯಾಕಂದರೆ ಭಾಳ ಜನ ಏನು ಅನ್ಕೊಳ್ತಿದ್ರಪ್ಪ ಅಂದ್ರೆ ಸದ್ಯ ಸೇರಿದಂಗೆ ಕೇಳ್ತಾರಪ್ಪ ಪೂಜಾರಿ ಅವರು ಅಂತ ವಾದ ಮಾಡ್ತಿದ್ರು, ಅದು ಇವತ್ತು ಕಟ್ ಆಗೋದ್ರಿಂದ ಅನೇಕ ಜನರಿಗೆ ವಿಶ್ವಾಸ ಮೂಡುವ ಸಾಧ್ಯತೆ ಇದೆ. ಈ ನಡೆಯಿಂದಾಗಿ ಅಶೋಕ್ ಪೂಜಾರಿ ಅವರು ಮತ್ತು ತಮ್ಮ ಕಳೆದು ಹೋದ ಜನಪ್ರಿಯತೆಯನ್ನು ಮತ್ತೊಮ್ಮೆ ಪಡೆಯುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಕಡಾಡಿ ಸುತ್ತಮುತ್ತಿದ್ದಂಥ ವಲಯದಲ್ಲಿದ್ದಂಥ ಜನ ಹೇಳ್ತಾ ಇದ್ದಾರೆ, ಕಡಾಡಿ ಅವರಿಗೆ ನೇತೃತ್ವ ಅವರು ವಹಿಸ್ಕೊಂಡು ಹೋಗ್ಲಿ, ಅಶೋಕರು ವಹಿಸ್ಕೊಂಡು ಹೋಗ್ಲಿ, ಅವರಲ್ಲಿ ಇಡೋದ್ರಲ್ಲಿ ನಾವು ಹೆಸರು ಎಷ್ಟಿದ್ದಂಥ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅಶೋಕ್ ಪೂಜಾರಿ ಮತ್ತು ಕಡಾಡಿ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ, ಜೊತೆಗೆ ಸೌದಿ, ಜೊತೆಗೆ DK ಶಿ, ಈ ಒಂದು ಗುಂಪ ರಮೇಶರ ರಾಜಕೀಯ ಒಂದು ಇದ್ರಲ್ಲಿ ಭಾಳಷ್ಟು ದೊಡ್ಡ ಪರಿಣಾಮ ಬೀರ್ತದೆ ಏನೋ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹೇಳಲಿಕ್ಕೆ. ಆದರೆ ಇವರು ಅಲ್ಲಿಗಳಿಬೋದು, ರಮೇಶನ ಹಿಂಬಾಲಕರು ಅಲ್ಲಿಗಳಿಬೋದು, ಏನು ತಪ್ಪಿಲ್ಲ. ಮತ್ತು ರಾಜಕಾರಣದ ಹಂಗೆ ತನ್ನ ಎದುರಾಳಿ ತಾ ಯಾರು ಒಪ್ಕೊಳ್ಳೋಕೆ ಸಾಧ್ಯ ಅವ್ರು ವೀಕ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನ ಒಂದು ಏನಪ್ಪ ಅಂತಂದ್ರೆ ಧ್ಯಾನ ನುಡಿ ಅಥವಾ ಅನಿವಾರ್ಯ ನುಡಿ, ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಮಾತಾಡ್ತಿರ್ಬೋದು. ಆದರೆ ಜನಸಾಮಾನ್ಯರು ಮಾತಾಡೋದು, ಅವ್ರ ವಿಚಾರನ ಹೇಳೋದು ನೋಡಿದಾಗ ಗೋಕಾಕ್ ಕ್ಷೇತ್ರದಲ್ಲಿ ಈ ಸಲ ರಮೇಶ್ ಅವರಿಗೆ ಬಾಲಚಂದ್ರ ಬಗ್ಗೆ ನಾನು ಅಷ್ಟು ಗ್ಯಾರಂಟಿ ಹೇಳೋಕ್ಕೆ ಸಾಧ್ಯವಿಲ್ಲ. ಅದೇನು ಅವ್ರು ನೋಡ್ಬೋದು, ಈ ಒಂದು 15-20 ಏನೇನು ಆಗ್ತದೆ ಅಂತೇಳಿ ಹಾಗೂ ಸಾಧ್ಯಗಳದಾವಿಲ್ಲ ಅಂತಲ್ಲ. ಅಲ್ಲಿ ಇವತ್ತು ಹೆಂಗಾಗಿದಪ್ಪ ಅಂದ್ರೆ 60% ಯಾರು ನಮ್ಮ ಬಾಲಚಂದ್ರ ಅವರಿದ್ದರೆ 40%, ಅಥವಾ 30% ಗಡಾದವರು, 10% ದಳವಾಯಿ ಅವರು ಅನ್ನುವಂಥ ವಾತಾವರಣದ ಆ 40 ಅಥವಾ 30-10 ಕೊಡಿದಾಗ ಅದು 50 ಆಗೋ ಸಾಧ್ಯತೆ ಅದ, ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಇಬ್ಬರ ಮತದಾರರು ಒಂದೇ ಮನಸ್ಸು ಮಾಡಿ ಒಂದೇ ಕಡೆ ಓಟ್ ಹಾಕಿದ್ರಪ್ಪ ಅಂದ್ರೆ ಆ ವ್ಯಕ್ತಿ ಸಲೀಸಾಗಿ ಗೆದ್ದು ಬರೋ ಸಾಧ್ಯತೆ ಇದೆ. ಹಂಗಂತೇಳಿ ಬಾಲಚಂದ್ರವರು ಈಸಿಯಾಗಿ ತೊಗೊಳ್ಳೋಂಥದ್ದಲ್ಲ. ಯಾಕಂದರೆ ಅವ್ರು ಪ್ರತಿಯೊಂದು ಆ ಕ್ಷೇತ್ರದ ಜನರಿಗೆ ಭೇಟಿಯಾಗಿ ಅವ್ರ ವಿಚಾರಗಳನ್ನು, ಅವ್ರ ಪ್ರತಿಯೊಂದು ಧಾರ್ಮಿಕ ಕೆಲಸಗಳಲ್ಲಿ, ಸಾಂಸ್ಕೃತಿಕ ಕೆಲಸಗಳಲ್ಲಿ ಭಾಗವಹಿಸ್ತಾ ತಮ್ಮ ಇರುವಿಕೆಯನ್ನು ಇನ್ನುಳಿದ MLA ಗಳಿಗಿಂತ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾವು ಮರೀಲಿಕ್ಕೆ ಆಗುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲೇ ಗೋಕಾಕ್ ತಾಲೂಕದಲ್ಲೇ 2ರಲ್ಲಿ 1 ಹೆಚ್ಚು ಕಡಿಮೆ ಜಾರಕಿಹೊಳಿ ಕುಟುಂಬದ ವಿರೋಧಿಗಳು ಹೋಗ್ಬೋದು, ಬೇಡ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೇನೋ ಆದಪ್ಪ 2 ಹೋಗುವಂಥ ಸಾಧ್ಯಗಳು ಅದಾವಂತೆ ಭಾಳಷ್ಟು ಜನ ಆಡ್ಕೊಳ್ಕಾಯ್ತಿದ್ದಾರೆ. ಅದರಲ್ಲಿ ಆಗ್ತದಿರೋ ಗೊತ್ತಿಲ್ಲ. ಆದರೆ ಜಾರಕಿಹೊಳಿ ಅವ್ರನ್ನ 2 ಕುಟುಂಬಗಳನ್ನು ಸೋಲಿಸೋದು ಅಂದರೆ ಬಾಲಚಂದ್ರ ಅವ್ರನ್ನ, ರಮೇಶ್ ಅವ್ರನ್ನ ಸೋಲಿಸೋದು ಮಾತ್ರ ಭಾಳಷ್ಟು ಕಷ್ಟ ಅಂತೇಳಿ ಇದರಲ್ಲಿ ಒಂದು ಮಾತನ್ನ ಇದ್ರಲ್ಲಿ ಆಡ್ತಾ ಇದ್ರು ಅಲ್ಲ ಎಂ.ಕಾಂ.ಮಡಿಯಲ್ಲಿ ಇದ್ದಂತ ಅಷ್ಟಿಗೆ ಟೀಲ್ ಸಿಕ್ಕಿದ್ರೆ ಸೋಲ್ತಿದ್ರು ಅನ್ನೋಂತ ಮಾತಲ್ಲ ಅದರಲ್ಲಿ ಏನೋ ಗೊತ್ತಿಲ್ಲ ಒಂದೇ ಅವರಿಗೆ ಯಾರೋ ಇನ್ನೊಬ್ಬರು ಸಿಕ್ಕಾದ ಸೀಟ್ ಅವರು ಎಷ್ಟು ಮಟ್ಟಿಗೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಅಲ್ಲೂ ಒಂದು ಸತೀಶ್ ಅವರಿಗೆ ಒಂದು ಸುಲಭ ತುತ್ತು ಆಗೋದೇನಪ್ಪ ಅದು ಅನ್ನುವಂತದ್ದು ಜನ ಮಾತಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ನಾವು ಕತೆ ಗೊತ್ತಿದೆ ನಿಮಗೆ ಅರ್ಜುನ ನಾಗಾಸ್ತ್ರದ ಸರ್ಪಾಸ್ತ್ರ ಬಿಟ್ಟಾಗ ಅದರಲ್ಲೇ ಅರ್ಜುನ ಸತ್ತು ಹೋಗುವಂಥದ್ದಿತ್ತು ಕರ್ಣದಿಂದ ಬಿಟ್ಟದ್ದು ಕರ್ಣದಿಂದ ಸರ್ಪಾಸ್ತ್ರವನ್ನು ಅರ್ಜುನ ಮನ ಬಿಟ್ಟಾಗ ಅದು ಸಾಯುವಂಥ ಪ್ರಸಂಗ ಇತ್ತು ಆದರೆ ಅದನ್ನು ಏನು ಮಾಡಿದಪ್ಪ ಅಂದ್ರೆ ಕರ್ಣದಿಂದ ಅದನ್ನು ಕುತ್ತಿಗೆ ಗುಡಿ ಇರಲಾರ್ದ ತನ್ನ ಕಿರೀಟಕ್ಕೆ ಅದು ತಲೆಗೆ ಗುಡಿ ಹೊಡೆದಾಗ ಕೃಷ್ಣದಿಂದ ಒಂದು ಅಡಿ ಕೆಳಗೆ ಇಳಿಸಿದ ಅನ್ನೋದು ಕತೆ ಕೇಳ್ತೀವಿ ನಾವು ಹಂಗೆ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ಈ ಒಂದು ಬ್ರಹ್ಮಾಸ್ತ್ರ ಅಥವಾ ಯಾವ ಅಸ್ತ್ರ ಅಂತಿರೋದು ಅದ ಈಗ ತಾಣೋಗಿ ಬಿಡುವಂಥ ಪ್ರಸಂಗ ಬಂದುಬಿಟ್ಟದ ಇವತ್ತು ಯಾರೋ ಇರ್ಬೋದು ಆ ಭಾಗದಲ್ಲಿ ಇವತ್ತು ದಳವೆಯವರು ಇರಲಿ ಬೇಡ ಗಡದವ್ರು ಇರಲಿ ಆದರೆ ಆ ಪವರಲ್ಲಿ ಇಲ್ದಾಗ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗಿ ಅಲ್ಲೇ ಬಾಲಚಂದ್ರವ್ರ ಗೆಲ್ಲೋ ಸಾಧ್ಯತೆ ಹೇಳ್ತದೆ ಅಂತ ನಾವು ಹೇಳ್ಬೋದೇನೋ ಒಟ್ಟಿನಲ್ಲಿ ಏನೂ ಇರಲಿ ಈ ಒಂದು ಚುನಾವಣೆ ಒಂದು ರೀತಿಯಿಂದ ಗೋಕಾಕ್ ತಾಲೂಕಿನ ಇತಿಹಾಸದಲ್ಲೇ ಹೊಸದನ್ನ ಏನಾದರೂ ಬರೀಬೋದಾ ಅನ್ನುವಂಥದ್ದು ಇವೆಲ್ಲನೂ ಚರ್ಚೆ ಮಾಡ್ತಾ ಬಂದಾಗ ವಿಚಾರ ಮಾಡಿದಾಗ ವಿ ಎಸ್ ಕೊಹ್ಲಿ ಅವರು ಹೇಳಿದ ಮಾತು ಇವತ್ತು ಮೇಲೆ ಕರೆ ಆಗಿದೆ ಸತ್ಯ ಆಗ್ಯದ ಯಾಕಂದ್ರೆ ಗೋಕಾಕದಲ್ಲೇ ಎಸ್ ಸಿ ಮಾಡಿದ್ರೆ ಚಲೋ ಇತ್ತೇನೋ ಅವ್ರು ಎಸ್ ಸಿ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ಅವತ್ತಿನ ವಿರೋಧಗಳು ಅದು ಒಪ್ಪಿಗೆ ಕೊಡಲಿಲ್ಲೇನೋ ಅದು ಏನಂತೂ ಗೊತ್ತಿಲ್ಲ ಇತಿಹಾಸ ಇದು ನಾವು ಕೇಳಿದ್ದು ಅಷ್ಟೇ ಕೆಲವು ಮಿತ್ರರು ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಆ ಮಾತನ್ನು ಕೇಳಿದ್ದು ಆ ಸಂದರ್ಭದಲ್ಲಿ ಏನಾದರೂ ಗೋಕಾಕ್ ಎಸ್ ಸಿ ಆಗಿದ್ರೆ ಇವತ್ತು ಆ ಪರಿಸ್ಥಿತಿ ಇರಲಿಲ್ಲ ಬಂದು ಇರ್ತಿರಲಿಲ್ಲ ಇವತ್ತಿನ ಜನರಲ್ ಆಗಿದೆ ಜನರಲ್ ತಮ್ಮ ಶಕ್ತಿ ತೋರಿಸಿದಾರು ಅವ್ರು ಆರಿಸಿ ಮಾಡಿದಾರೆ ಜನ ಮೆಚ್ಚಿದ್ದಾರೆ ಜನ ಓಟಾಗಿರೋದ್ರೆ ಅವರು ಜನಪ್ರತಿನಿಧಿಗಳು ಜನ ಪ್ರಜಾಪ್ರಭುತ್ವ ಲೈಜ್ ಅಂತ ಹೇಳ್ಬೋದು ಏನೋ ಅದು ಬಿಟ್ಟು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಾನೂನಾತ್ಮಕವಾಗಿ ಇನ್ನು ಯಾವುದೇ ರೀತಿಯಿಂದ ಇರಲಿ ಇವತ್ತು ಮಾತ್ರ ಒಂದು ಹೊಸ ಒಂದು ಏನೋ ವ್ಯಕ್ತಿ ಬಂದಿದ್ದರಿಂದಾಗೆ ಹೊಸತನ ಆಗ್ಬೋದೇನೋ ಇಲ್ಲಿ ಅನ್ನುವಂಥದ್ದು ಅದಾದರೆ ಒಳ್ಳೆಯದು ಕೆಟ್ಟದ್ದು ಗೋಕಾಕ್ ಜನಕ್ಕೆ ಬಿಟ್ಟಂಥದ್ದು ಯಾಕಂದ್ರೆ ಗೋಕಾಕ್ ಜನರಿಗೆ ಸ್ವಲ್ಪ ಬದಲಾವಣೆ ಬೇಕಾಗಿದೆ ಭಾರತ ಜನರಿಗೆ ಅನ್ನೋದು ಅಷ್ಟು ಸತ್ಯದ ಮತ್ತು ಇನ್ನೊಂದು ಸತ್ಯ ಅವ್ರು ಆರಿಸಿ ಬಂದಿದ್ದು ಸರಿ ಅದೇನು ತಪ್ಪಿಲ್ಲ ಸುಳ್ಳಿಲ್ಲ ಆದರೆ ಅಲ್ಲಿ ವಿರೋಧಿಗಳು ಇದ್ದಿದ್ದೇನು ಸುಳ್ಳಲ್ಲ ಯಾರಿಗೆ ಹೇಳಿ ಕುಟುಂಬದ ವಿರೋಧಿಗಳು ಈ ಭಾಗದಲ್ಲಿ 50-60 ಸಾವಿರ ಹೋಟುಗಳು ವಿರೋಧಿ ಹೋಟುಗಳಿದ್ದಾವೆ ಆ ಭಾಗದಲ್ಲಿ ವಿರೋಧಿ ಹೋಟುಗಳಿದ್ದಾವೆ ಇದೇನು ಸುಳ್ಳಲ್ಲ ಅಂತೇಳಿ ಅದನ್ನು ಅವ್ರು ಬರಬಾರ್ದು ಅಂತೇನಲ್ಲ ಬಟ್ ಬದಲಾವಣೆಗೆ ಇದೊಂದು ಅವಕಾಶದ ಈ ಸಲ ಒಕ್ಕಟ್ಟು ಕಂಡು ಬರ್ತಾ ಇದೆ ಯಾಕಂದರೆ ಅಶೋಕ್ ಅವರು ಇವತ್ತು ಕಡಾಡಿ ಅವ್ರಿಗೆ ಬೆಂಬಲ ಸೂಚಿಸೋದು ಅದೇ ಕಾಲಕ್ಕೆ ಈ ದಳವಾಯಿಗ ಅವ್ರಿಗಾಗಲಿ ಅಥವಾ ನಮ್ಮ ಈ ಒಬ್ಬ ಗಡಾದವ್ರಿಗಾಗಲಿ ಸೂಚಿಸುವಂಥ ಒಂದು ಏನಪ್ಪ ಹೊಸ ಒಂದು ವಾತಾವರಣ ಕಾಣಲಿಕ್ಕೆ ಹೀಗಾಗಿ ಗೋಕಾಕ್ ಸೌದಿ ರಮೇಶ್ ಇವರಿಬ್ಬರು ನಡೆದಂಥ ಒಂದು ಯುದ್ಧ ರಂಗಭೂಮಿ ಆದಂಗೆ ಆಗಿಬಿಟ್ಟದೆ ಇವತ್ತು ರಣರಂಗ ಆಗಿದೆ ಮತ್ತು ಯಾರೂ ಒಬ್ಬರೊಬ್ಬರು ಸುಲಭವಾಗಿ ಬಿಟ್ಟುಕೊಡೋಂಥವ್ರಲ್ಲ ಅವರು ಇಬ್ಬರು ಜಿದ್ದಾಜಿದ್ದಿ ಇರೋದ್ರಿಂದಾಗಿ ಇಲ್ಲಿ ಹೊಸದು ಏನಾದರೂ ಆದಿತ್ತು ಏನು ಅಂತೇಳಿ ಆದರೆ ಹೊಸದಾಗಕ್ಕೆ ಒಂದು ಹಾದಿ ಆಗ್ಯದ ಯಾಕಪ್ಪ ಅಂತಂದ್ರೆ ಫಸ್ಟ್ ಟೈಮ್ ರಮೇಶ್ ಅವರು ಸೋತಾಗ ಅವ್ರ ಅನುಭವ ಇರಲಿಕ್ಕೆಲ್ಲ ರಾಜಕೀಯವಾಗಿ ಇಲ್ಲ ಅವತ್ತೇನಪ್ಪ ಅಂದ್ರೆ ಅಶೋಕ್ ಪೂಜಾರಿ ಅವರು ಅವತ್ತು ಎಮ್ ಎಲ್ ಮುತ್ತೇನವರು ಬೆಂಬಲಿಸಿದ್ರಿಂದಾಗೆ ಒಂದು ಡಿಫ್ರೆನ್ಸ್ ಆಗಿ ಒಂದು ಗೆದ್ದು ಬದಲು ಹೆಗಡೆ ಅನ್ನುವಂಥ ಒಬ್ಬ ದೊಡ್ಡ ಶಕ್ತಿ ನಿಂತವ್ರು ಜನತಾ ಪಕ್ಷದಲ್ಲೇ ಅದರಿಂದ ಅವ್ರು ಗೆದ್ದಿರ್ಬೋದು ಅದೇನೋ ಆಗಲಿ ಇವತ್ತು ಮಾತ್ರ ಈ ಒಂದು ಚುನಾವಣೆ ನಿಜವಾಗಿಯೂ ಒಂದು ಹೊಸತನ ಕೊಡ್ಬೋದೇನೋ ಅಥವಾ ರಮೇಶ್ ಅವ್ರು ಬಂದರೂ ಬಿಡ್ಬೋದು ಯಾಕಂದರೆ ಅವರು ಚತುರರು ಚುನಾವಣೆ ಗೆಲ್ಲುವಲ್ಲಿ ಅಂತ ಹೇಳ್ತಾ ಈ ಒಂದು ಚತುರ ನಡಿಕೆನ ಯುದ್ಧ ಏನಾಗ್ಬೋದು ನಿಮಗೇನು ಅನಿಸ್ತದೆ ಹೇಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಇದ್ರ ಮೇಲೆ ಕಾಮೆಂಟು ಮಾಡಿರಿ ಮತ್ತು ಇದಕ್ಕೆ ಸಬ್ಸ್ಕ್ರೈಬ್ ಮರಿಬೇಡ್ರಿ ಅಂತ ಹೇಳ್ತಾ ಏನು ಅನಿಸ್ತು ಹೇಳಿರಿ ದಯವಿಟ್ಟು ನಮಸ್ಕಾರಗಳು.